ಆಲದ ಮರಕ್ಕೆ. ಬಿರುಳುಗಳು ಹೇಗೆ ಆಧಾರವೋ ಹಾಗೆ ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು. ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿ ನೀಡುವ ದೀಪದಲು ನೀನೆನ್ನ ಅನುಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ, ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ನಿನ್ನ ನಮಗಿರಲಿ ತಂದೆ ಕೈ ಹಿಡಿದು ಪ್ರೇಮದಲ್ಲಿ ನೀ ನೋಡು ಈ ಮನೆಯು ಎ
ಗುಂದದಿರಲಿ, ಯಾವ ನೋವೇ ಬರಲಿ ಎದೆ ಗುಂದದಿರಲಿ, ಸತ್ಯ ಮಾರ್ಗದೆ ನಡೆವ ಶಕ್ತಿ ಕೊಡು ತಂದೆ, ತಿನ್ನಲು ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ತಿನ್ನಲು ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ರವಿ, ಇನ್ನೂ ಬರಿತಾ ಕೂತಿದ್ಯಲ್ಲ, ಸ್ಕೂಲ್ ಗೊತ್ತಾಗ್ಲಿಲ್ವೇನ? ಅಮ್ಮ, ನಮ್ ಸ್ಕೂಲ್ನಿಂದ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಹೋಮ್ವರ್ಕ್ ಎಲ್ಲ ಈಗಲೇ ಮುಗಿಸ್ತಿದ್ದೀನಮ್ಮ. ಸರಿ ಸರಿ, ಬೇಗ ಮುಗಿಸಿ ಬಟ್ಟೆ ಬದಲಾಯಿಸ್ಕೊ. ಇದೋ ಮುಗಿತಮ್ಮ. ರೋಹಿಣಿ, ರೋಹಿಣಿ ಏನಮ್ಮ ಇದು? ಸ್ಕೂಲ್ ಹೊರಡೋ ಹೊತ್ತಿನಲ್ಲಿ ಡ್ಯಾನ್ಸ್ ಮಾಡ್ತಾ ನಿಂತಿದ್ಯಲ್ಲ. ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ ಸ್ಕೂಲ್ ಅಲ್ಲಿ ನನ್ನ ಡ್ಯಾನ್ಸ್ ರೆಫರ್ ಮಾಡಿದಾರಮ್ಮ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಅದೆಲ್ಲ ಆಮೇಲೆ ಮಾಡ್ಕೊಳ್ವೆ ಅಂತೆ, ಮೊದ್ಲು ಸ್ಕೂಲ್ ಗೊತ್ತಾಯ್ತು ಹೊರಡು. ಸರಿ ಮಾ. ರಾಜಾ, ರಾಜಾ ಏನ್ ಮಾಡ್ತಾ ಇದೀಯೋ? ಚೆನ್ನಾಗಿದೆ ನೀನ್ ಮಾಡ್ತಿರೋ ಕೆಲ್ಸ, ಅದನ್ನ ಕೆಡಿಸ್ಬೇಡ ಬಾ, ಸ್ಕೂಲ್ ಗೊತ್ತಾಯ್ತು. ಪದ್ಮಾ, ಹುಡುಗರು ಸ್ಕೂಲ್ ಹೊರಡ ಕಡೆ ಆದ್ರೆ ಹೊರಡ್ತಾ ಇದ್ದಾರೆ. ದರದ ಪ್ಯಾಂಟ್ಗಳೆಲ್ಲ ಚಿಕ್ಕದಾಗೋದು. ಪ್ಯಾಂಟ್ಗಳು ಯಾಕೆ ಚಿಕ್ಕದಾಗ್ತವೆ? ಅವು ಚಿಕ್ಕದಾಗೋದಕ್ಕೆ ಕಾರಣ ನನ್ನ ಹೊಟ್ಟೆ. ಏನ್ ಮಾಡ್ಲೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಇಂಚ್ ದಪ್ಪ ಆಗ್ಬಿಟ್ಟೆ. ಇರ್ಲಿ, ನಾಳೆಯಿಂದ ಸೂರ್ಯ ನಮಸ್ಕಾರ ಮಾಡಿ ಇನ್ನೊಂದ್ 15 ದಿವಸದಲ್ಲಿ ಎಲ್ಲ ಕರಗಿಸ್ಬಿಡ್ತೀನಿ. ಒಂದ್ ವರ್ಷದಿಂದ ಹೀಗೆ ಹೇಳ್ತಾನೆ ಇದ್ದೀರಾ? ನೋ ನೋ, ಈ ಸತಿ ಬಹಳ ಸೀರಿಯಸ್. ನೋಡ್ತಾ ಇರೋ ಸ್ಕೂಲ್ ಹೊರಡಕ್ ರೆಡಿನಾ? ರೆಡಿಯಪ್ಪ. ಅಪ್ಪ. ಏನ? ನಮ್ ಸ್ಕೂಲ್ ನಿಂದ ಬೇಲೂರ್ ಹಳೆ ಬೀದ್ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಎಲ್ರು 10 ರೂಪಾಯಿ ಕೊಡ್ಬೇಕು, ನನಗೂ 10 ರೂಪಾಯಿ ಕೊಡಿಯಪ್ಪ. ಈಗಾಗ್ತಿರೋ ಖರ್ಚಾಲ್ದು ಅಂತ ಹೇಳಿ ಇದು ಬೇರೆ ಏನಪ್ಪ? ಹಣ ಏನು ಹುಣಸೆ ಗಿಡದ ಮೇಲೆ ಬೆಳೆಯುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ ಸ್ಕೂಲ್ನವರು? ಸಾಧ್ಯವಿಲ್ಲ. ನಾನೇ ಟೂರ್ ಸೆಕ್ರೆಟರಿ, ನಾನೇ ಹೋಗ್ದಿದ್ರೆ ಹೇಗಪ್ಪ? ನನ್ ಕೇಳಿ, ನೀವು ಟೂರ್ ಸೆಕ್ರೆಟರಿ ಆದ್ಯಾ? ಒಟ್ನಲ್ಲಿ ಅದೆಲ್ಲ ಗೊತ್ತಿಲ್ಲ, ಸಾಧ್ಯ ಇಲ್ಲ. ರಾಜಾ, ನೀ ಸ್ಕೂಲ್ಗೆ ಹೋಗಲ್ಲೇನ? ಶೂಯು, ಇದೇನೋ ಇದು, ಇಷ್ಟೊಂದು ಪುಸ್ತಕ ತಗೊಂಡು ಹೋಗ್ತಾ ಇದ್ದಿ, ಇಷ್ಟು ಸ್ಕೂಲಿಗೆ ತಗೊಂಡು ಹೋಗ್ಬೇಕೆ? ಸರಿ ಹೋಯ್ತಪ್ಪ, ಆಚಾರ್ಯ ಮಂತ್ರ ಕಡಿಮೆ ಆದ್ರೂ ಉಗುಳು ಜಾಸ್ತಿ ಅನ್ನೋ ಹಾಗೆ ಈಗಿನ ಕಾಲದ ಓದ್ ಕಡಿಮೆ ಆದ್ರು ಇಂತ ಆರ್ಬಿಟ್ಗಳು ವಿಪರೀತ. ಹ್ಞೂ, ತಗೊಂಡೋಗಪ್ಪ, ತಗೊಂಡೋಗ. ನಡೀರಪ್ಪ, ನಿಮ್ ಬಸ್ ಬರೋ ಹೊತ್ತಾಯ್ತು. ಮಾಡ್ಕೋಬೇಕು. ನೀನ್ ಬಾರಿಸ್ ಸಾಕು, ವಿವಿಧ ಭಾರತಿಯಲ್ಲಿ ಎಷ್ಟು ಒಳ್ಳೆ ಹಾಡು ಬರ್ತಾ ಇದ್ರು ನೋಡು. ನನ್ನಮ್ಮ, ವಿವಿಧ ಭಾರತಿ ನೀನು ಅಡಿಗೆ ಮನೇಲಿ ಕೇಳ್ಕೊ, ನಾನ್ ಗಿಟಾರ್ ಪ್ರಾಕ್ಟೀಸ್ ಬಿಟ್ಬಿಡಮ್ಮ. ನೀನ್ ಬೇಕಾದ್ರೆ ಮಾಡಿ ಮೇಲೆ ಬಾರಿಸ್ಕೊ, ನಾನು ಇಲ್ಲೇ ಕೇಳ್ತೀನಿ. ನಾನ್ ಇಲ್ಲೇ ಬಾರಿಸೋದು, ನಾನ್ ಇಲ್ಲೇ ಕೇಳ್ತೀನಿ. ಸರಿ, ನಾನ್ ಇಲ್ಲೇ ಬಾರಿಸ್ತೀನಿ. ಸ್ವಿಟ್ಜರ್ಲೆಂಡ್ನಿಂದ ಪಾರ್ಸಲ್ ಬಂದಿದೆ, ಇವತ್ ಬಂದಿದೆ, ನಾಳೆ ಬೆಳಿಗ್ಗೆ ಓಪನ್ ಮಾಡ್ತಾನಂತೆ, ಮೊದಲನೇ ನಿನಗೆ ಕೊಡ್ತಾನಂತೆ ಹೇಳಿ ಬಂದಿದ್ದೀನಿ. ದಯಮಾಡಿ ಅಪ್ಪ, ಮಳೆ ಬಂದ್ ನಿಂತಾಗ ಸಾಕಪ್ಪ. ಮಕ್ಕಳು ಗಲಾಟೆ ಸಂತೆ
ಮನೆಯೊಳಗೊಂದು ಮನೆಯ ಮಾಡಿ ಶಬ್ದ ಕಂಚಿದೊಡೆ ಎಂತಯ್ಯ ಎಂತಯ್ಯ. ಅದು ನನ್ ತಪ್ಪು ಅಂತ್ಯ ಸರಿ ಮಾಡಿದ್ರುಣ್ಣೋ ಮಾರಾಯ ಯಾಕ್ರಿ ನನ್ ಈಗ್ಲೇ ಕಣ್ ಮುಚ್ಕೊ ಅಂತೀರಾ? ಈ ಮನೆಯಲ್ಲಿ ಮಕ್ಕಳ ಗಲಾಟೆ ಹೆಚ್ಚಾಗ್ತಿರ್ಲಿ ಅಂತನಾ? ಇನ್ನೂ ಒಂದು ಡಜನ್ ಮಕ್ಕಳನ್ನ ಹೆತ್ತು ಹಾಯಾಗಿರೆ. ನಾನು ಅದಕ್ಕಲ್ವೇ ಹೇಳಿದ್ದು, ನಾನ್ ನಿನಗೋಸ್ಕರ ಏನೋ ಒಂದು ತಂದಿದ್ದೀನಿ, ಅದನ್ನ ನೋಡಿ ನಿನ್ನ ಮುಖ ಅರಳಬೇಕು, ನಾನು ಅದನ್ನ ನೋಡ್ಬೇಕು ಅದಕ್ಕೆ. ಹ್ಮ್, ಎಲ್ಲಿ ಕಣ್ ಮುಚ್ಕೋ. ಎಷ್ಟಾಯ್ತು ಅಂದ್ರೆ ಇದಕ್ಕೆ? ಎಷ್ಟಾದ್ರೆ ನಿನಗೇನು ಹೇಳಿ ಅಂದ್ರೆ ನೋಡು, ಇದು 3,000, ಇದು 1,000, ಇವೆರಡರಲ್ಲಿ ಯಾವ್ದು ಬೇಕು? ಎರಡು ಬೇಕು, ಒಂದು ನಂಗೆ ಒಂದು ಸುಮಂಗೆ. ಅದಿರ್ಲಿ, ಎಷ್ಟೊಂದು ಹಣ ನಿಮ್ಮ ಹತ್ರ ಎಲ್ಲಿಂದ ಬಂದ್ರಿ? ಯಾವ್ದಾದ್ರೂ ಲಾಟ್ರಿ ಹೊಡೆದ್ರೇನು? ನಾನ್ ಯಾಕೆ ಹೊಡಿಲಿ ಲಾಟ್ರಿನ? ಯಾವನ ಹೊಡೆದ ನನಗೆ ದಕ್ಕಿತು. ನೋಡು, ಅದನ್ನ ಭದ್ರವಾಗಿ ಪೆಟ್ಟಿಗೆಲ್ ಮುಚ್ಚಿಡು, ಸುಮ್ ಸುಮ್ನೆ ಎಲ್ರ ಎದುರಿಗೆ ಹಾಕೊಂಡು ಮ್ಯಾರಿ ಬೇಡ. ಯಾರ ಎದುರಿಗೂ ಹಾಕೊಳ್ದಿದ್ಮೇಲೆ ಇದನ್ನ ಇಟ್ಕೊಂಡು ಏನ್ರಿ ಪ್ರಯೋಜನ? ಕಾದ ಬರುತ್ತೆ ಕಣೆ, ಆಗ ಎಲ್ರ ಎದುರಿಗೆ ಹಾಕೊಂಡು ಮ್ಯಾರಿ ಬಂತೆ. ಯಾವಾಗ? ನನ್ನ ಸತ್ಯ ನನ್ನ ಕಾಪಾಡ್ದಾಗ. ನೋಡು, ಸುಮ್ಮನೆ ನಾನು ಹೇಳ್ದಾಗ ಕೇಳು ಮತ್ತೆ. ಅಲ್ಲ, ನಾನು ಇದನ್ನ ತಂದು ಕೊಟ್ಟಿದ್ದಕ್ಕೆ ನನಗೇನು ನೀನು ಕೊಡ್ಲೇ ಇಲ್ವಲ್ಲೇ? ನೋಡ್ಯಾರು? ಯಾರು ಇಲ್ವಲ್ಲೇ? ರಾಮ ರಾಮ. ಏನಪ್ಪ ರಾಜಾ? ಮೂರ್ ಚಕ್ರ ಸೈಕಲ್ ಮಾಡಿ ಎರಡ್ ಚಕ್ರ ಸೈಕಲ್ ತಕೊಡ್ತೀನಿ, ಯಾವಾಗ ತಕೊಡ್ತೀಯ? ಆಗ್ಲಿ, ನೋಡೋಣ. ಹೋಗಪ್ಪ, ನಾನು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗಿಂತ ಹೀಗೆ ಹೇಳ್ತಾ ಇಲ್ಲ, ಈಗ ನಾನು 4ನೇ ಕ್ಲಾಸ್ ಇನ್ನೂ ತಕೊಟ್ಟಿಲ್ಲ. ಆಗ್ಲಪ್ಪ, ತಕೊಡೋಣ. ಸತ್ಯವಾಗ್ಲು, ಇಂಥ ವಿಷಯಕ್ಕೆಲ್ಲ ಸತ್ಯ ಪ್ರಮಾಣ ಮಾಡಬಾರ್ದು. ಹೋಗು, ಓದ್ಕೋ. ಅಪ್ಪ. ಏನಮ್ಮ ರವಿಣಿ? ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ ಸ್ಕೂಲ್ ನಲ್ಲಿ ಒಂದ್ ಡಾನ್ಸ್ ಪೇಪರ್ ಮಾಡಿದಾರಪ್ಪ, ಅದ್ರಲ್ಲಿ ನಂದೇ ಮುಖ್ಯ ಪಾತ್ರ. ಹೌದೇನು? ದಂತದ ಬೊಂಬೆ ಆಗಿರೋ ನೀನಲ್ದೆ ಇನ್ಯಾರಮ್ಮ ಮಾಡಕ್ ಸಾಧ್ಯ? ಅಪ್ಪ, ಡಾನ್ಸ್ ಸೇರ್ಸ್ಕೊಳ್ಳೋದಕ್ಕೆ ಒಂದ್ ಬಿಳಿ ಸ್ಯಾಟಿನ್ ಫ್ರಾಕ್ ಕಳ್ಕೊಂಡ್ ಬಾ ಅಂದಿದ್ದಾರೆ, ಒಂದ್ ಹಲಿಸ್ಕೊಡ್ತೀಯಪ್ಪ? ಅಯ್ಯೋ, ಬಂತಲ್ಲಪ್ಪ. ನೋಡು ರವಿಣಿ, ಒಂದ್ ದಿವ್ಸ ಡಾನ್ಸ್ಗೋಸ್ಕರವಾಗಿ ಒಂದು ಹೊಸ ಸ್ಯಾಟಿನ್ ಫ್ರಾಕ್ ಹೊಲಿಸ್ಕೊಡಕ್ ನನಗೆ ಸಾಧ್ಯ ಇಲ್ಲಮ್ಮ. ನನಗೆ ಹಣದ ತಾಪತ್ರಯ ತುಂಬಾ ಇದೆ, ನಾನೇನು ಕೇಳ? ಫ್ರಾಕ್ ಇಲ್ದಿದ್ರೆ ಡ್ಯಾನ್ಸ್ ಸೇರಿಸ್ಕೊಳ್ಳಲ್ಲಪ್ಪ. ಸೇರಿಸ್ಕೊಳ್ದ್ರೆ ಬೇಡ. ನೀನು ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕೆ ಡ್ಯಾನ್ಸ್ ಏನು ಮುಖ್ಯ ಅಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಚೆನ್ನಾಗಿ ಓದ್ಕು, ಇನ್ನೂ ಒಳ್ಳೇದು. ಮತ್ತೆ ಇದು ನೋಡ್ದ, ಈ ವಿಷಯ ಹೇಳಿದ್ದಾಯ್ತು, ಪುನಃ ಆಯ್ತು ಬಿಡ, ಹೋಗಿ ಓದ್ಕೋ. ಅಪ್ಪ. ಏನಪ್ಪ, ನಿನ್ಗು ಏನಾದ್ರು ಬೇಕೇನು? ಹೌದಪ್ಪ, ಎಕ್ಸ್ಕರ್ಷನ್ಗೆ ಹೋಗಕ್ಕೆ 10 ರೂಪಾಯಿ ಬೇಕು. ಈ ವಿಷಯ ಬೆಳಗ್ಗೆನೆ ಹೇಳಿದೀನಿ, ಇನ್ನೂ ಅರ್ಥವಾಗಲಿಲ್ವೇನೆಯ? ಅದ ಅರ್ಥವಾಯ್ತಪ್ಪ, ಆದ್ರೆ ಏನಾದ್ರೆ? ಅಲ್ಲಪ್ಪ, 250 ರೂಪಾಯಿ ಸಂಬಳ ಬರೋ ನಿಮ್ ಕೈ ಕಡೆಗಿನ ಕ್ಲಾರ್ಕು ತಮ್ಮ ಮಗನ್ನ ಎಕ್ಸ್ಕರ್ಷನ್ಗೂ ಕಳಿಸ್ತಾರೆ, ಮೇಲ್ ಖರ್ಚಿಗೆ 10 ರೂಪಾಯಿಯೂ ಕೊಡ್ತಾರೆ, ಸಾಲದಕ್ಕೆ ಸೈಕಲ್ಲು ಟರ್ಲಿನ್ ಶರ್ಟ್ ಎಲ್ಲಾ ತೆಕ್ಕೊಟ್ಟಿದ್ದಾರೆ. ಆದ್ರೆ 500 ಚಿಲ್ಲರೆ ಸಂಬಳ ಬರೋ ನಿಮಗೆ ಇದು ಸಾಧ್ಯವಿಲ್ಲ ಅಂದ್ರೆ ನನಗ್ ಅರ್ಥವಾಗ್ಲಿಲ್ಲಪ್ಪ. ಅಪ್ಪ, ನಾನು ಎಕ್ಸ್ಕರ್ಷನ್ಗೆ ಹೋಗ್ಲೇಬೇಕು, ನೀವ್ 10 ರೂಪಾಯಿ ಕೊಡ್ಲೇಬೇಕು. ಕೊಡ್ಲೇಬೇಕಾ? ಒಂದ್ ವೇಳೆ ಆಗಲ್ಲ ಅಂತಂದ್ರೆ? ನೀವಾಗೆ ಕೊಡೋ ಹಾಗೆ ಮಾಡಕ್ ಒಂದ್ ದಾರಿ ಇದೆ. ಮಹಾತ್ಮ ಗಾಂಧಿ ಅಂತವರೇ ತೋರಿಸ್ಕೊಟ್ಟಿರೋ ಹೆದ್ದಾರಿ. ಉಪವಾಸ ಸತ್ಯಾಗ್ರಹ. ಓಹೋ, ಉಪವಾಸ ಸತ್ಯಾಗ್ರಹನು? ಹೌದಪ್ಪ, ನಾನ್ ಕೇಳಿರೋ 10 ರೂಪಾಯಿ ನೀವಾಗೆ ಕೊಡೋವರೆಗೂ ನಾನು ಊಟ ಮಾಡಲ್ಲ, ಇದು ಖಂಡಿತ. ಅಲ್ವಾ, ಅಕಸ್ಮಾತ್ ಊಟಕ್ ಬಡದಕ್ಕೆ 5 ನಿಮಿಷ ತಡವಾದ್ರೆ ಒಳ್ಳೆ ಪ್ರಾಣ ಹೋಗ ನಗಾಡ್ತಿ,
ನೀನು ಉಪವಾಸ ಸತ್ಯಾಗ್ರಹ ಮಾಡ್ತೀಯ? ಮಾಡಪ್ಪ ಮಾಡ. ನಾನು ಉಪವಾಸ ಮಾಡ್ತೀನೋ ಇಲ್ಲೋ ನೋಡ್ತೀರಿ. ರವಿ, ರೋಹಿಣಿ, ರಾಜಾ, ಊಟಕ್ಕೆ ಬಂದ್ರು? ನೀವು ಬನ್ನಿ ಅಂದ್ರೆ. ಪದ್ಮಾ, ನಿನ್ಗೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನು ಅಂದ್ರೆ? ನಿನ್ನ ಕುಮಾರ ಕಂಠೀರವ ಇವತ್ತಿಂದ ಊಟ ಮಾಡೋದಿಲ್ಲ, ಉಪವಾಸ. ಉಪವಾಸನೇ? ಹೌದು. ಆದ್ರೆ ನೀನು ಶನಿವಾರ ಒಪ್ಪತ್ತು ಉಪವಾಸ ಮಾಡ್ತೀಯಲ್ಲ, ಲಕ್ಷಣವಾಗಿ ಉಪ್ಪಿಟ್ ಕಿಪ್ಪಿಟ್ ಹೊಡೆದು. ಹಾಗಲ್ಲ, ಇದು ನಿಜವಾದ ಉಪವಾಸ. ಬಲ್ತು ಬಿಟ್ಟ ಕಣೆ ನಿನ್ನ ಮಗ, ಬಲ್ತು ಬಿಟ್ಟ. 10 ರೂಪಾಯಿ ಕೊಡೋವರೆಗೂ ಅವನು ಊಟ ಮಾಡೋದಿಲ್ಲವಂತೆ. ನಾವ್ಯಾಕೆ ಅವನ ಹಠ ಕೆಡಿಸ್ಬೇಕು? ಮಿಕ್ಕವ್ರಿಗಾರ ಹಾಕು ನೋಡಿ. ರವಿ, ರವಿ, ಏನು ಈ ಹುಡುಗಾಟ? ಹೇಳು ಊಟಕ್ಕೆ. ಅಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾವು ಊಟ ಮಾಡೋಲ್ಲಮ್ಮ. ನೀನ್ ಯಾಕೆ ಅವನಿಗೆ ಬರುವಂತ ಮಾಡ್ತೀಯ? ಅವನ ದಾರಿಗೆ ಅವನಿಗೆ ಬಿಟ್ಬಿಡು. ರಾಜಾ, ರೋಹಿಣಿ, ನೀವಿಬ್ರು ಊಟಕ್ಕೆ ಬಂದ್ರಪ್ಪ. ರೋಹಿಣಿ, ಯಾಕೆ ಮನೆ ಕೂತ್ಕೊಂಡಿದೀಯ? ಹೇಳಮ್ಮ, ಊಟ ಕೇಳು. ನಾವು ಫ್ರಾಕ್ ತೆಗೆಸ್ಕೊಡೋವರೆಗೂ ನಾವು ಊಟ ಮಾಡೋಲ್ಲ. ನೀನು ಅಷ್ಟೇನಾ? ಏನಂತೆ ಅಪ್ಪ ಅಮ್ಮ, ಈ ಸೈಕಲ್ ಬರೋವರೆಗೂ ಊಟ ಮಾಡೋಲ್ಲ ರಾಜ. ಸರಿ, ಅವ್ರು ಊಟ ಮಾಡಿದ್ರೆ ಬೇಡ, ನಾವಿಬ್ರು ಊಟ ಮಾಡೋಣಪ್ಪ. ರವಿ, ಯಾಕೋ ಈಗ ಹಠ ಮಾಡ್ತೀಯ? ವಯಸ್ಸಿಗೆ ಬಂದ ಹುಡುಗ ನೀನೇ ಈಗ ಹಠ ಮಾಡಿದ್ರೆ ನಿನ್ ನೋಡ್ಕೊಂಡು ಆ ಮಕ್ಕಳು ಹಠ ಮಾಡ್ತವೆ. ಹೇಳೋಪ್ಪ. ಇಲ್ಲಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾವು ಊಟ ಮಾಡೋಲ್ಲ. ಹೀಗೆ ಸತ್ಯ ಮುಂದೆ ಎಷ್ಟೋ ಕೂತಿರ್ಲೇ. ನೀವ್ ಹೇಳೋದ್ ಸರಿ ಅಂದ್ರೆ, ಆದ್ರೆ ಎಷ್ಟಾದ್ರೂ ಅವು ಮಕ್ಕಳು,
ಅವಕ್ಕಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಗೊತ್ತಾಗುವಾಗ ಮಾಡಬೇಕು. ಇಲ್ಲದಿದ್ರೆ ನಾಳೆ ಅವ್ರ ಜೀವನ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋದು ಹೇಗೆ? ಮೊದಲು ಅದಕ್ಕೇನಾದ್ರೂ ಮಾಡಿ ಮತ್ತೆ. ಎತ್ಕೊಳ್ಳಿಟ್ಟು ನೋವು ನನಗೂ ಅರ್ಥವಾಗುತ್ತೆ ಪದ್ಮ, ಅರ್ಥವಾಗುತ್ತೆ. ರಾಜಾ, ನಿಂಗೋಸ್ಕರ ನೀವೆಲ್ಲ ಯಾಕೆ ಉಪವಾಸ ಇದ್ರಾ? ಹೋಗಿ ತಿಂದಿತ್ತೀನಿ. ನಿಂಗೆ ನಾನೇನು ಉಪವಾಸ ಮಾಡ್ತೀನಿ? ಇಡ್ಲಿ ಆರೋಗ್ಯತೆ ಬಿಸಿ ಬಿಸಿಯಾಗಿ ತಿನ್ನುವ್ರಂತೆ. ಬನ್ನಿ. ಇಲ್ಲಮ್ಮ, ನಾನು ನಿನ್ನೇನೆ ಹೇಳಿದ್ದೀನಿ, ಅಪ್ಪ 10 ರೂಪಾಯಿ ಕೊಡೋವರೆಗೂ ನಾನು ಊಟ ಅಲ್ಲ ತಿಂದಿಲ್ಲ ತಿನ್ನೋ. ನಾನು ಮಾಡಲ್ಲ, ನಾನು ಮಾಡಲ್ಲ. ನೋಡ್ತೀಯ ರವಿ, ನಿನ್ನೊಬ್ಬನ ಹಠದಿಂದ ರಾತ್ರಿ ಯಾರು ಊಟ ಮಾಡಿಲ್ಲ, ಮಾಡಿದ ಅಡಿಗೆ ಎಲ್ಲ ದಂಡ. ಬಾರೋ. ಇಲ್ಲಮ್ಮ, ನಾನು ಬಲವಂತ ಮಾಡಬೇಡ. ರವಿ, ಯಾವ್ದಕ್ಕೊಂದು ಮಿತಿ ಇರ್ಬೇಕು. ನೀನ್ ಹಠ ಮಾಡೋದು ನೋಡ್ಕೊಂಡು ಸಣ್ಣ ಮಕ್ಕಳು ಹಠ ಮಾಡ್ತಾ ಇವೆ, ದೊಡ್ಡ ಚಿಕ್ಕವ್ರು ಹೀಗೇನೋ ದಾರಿ ತೋರಿಸ್ಕೊಡುದು. ನಾನು ಇದಕ್ ಮುಂಚೆ ಯಾವ್ದಕ್ಕಾದ್ರೂ ಹಠ ಮಾಡಿದ್ನೇನಪ್ಪ? ನೀನ್ ಹಠ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನಪ್ಪ? ನೀವ್ ಕೇಳಕ್ ಮುಂಚೆನೆ ನಾನೆಲ್ಲ ನಡ್ಸ್ಕೊಡ್ತಿರ್ಲಿಲ್ಲ. ₹10 ಕೊಟ್ಟ, ಯಾವ್ದನ್ ತಾನೇ ನಮ್ಮ ಮಾತಲ್ಲಿ ಪೂರ್ತಿ ಮಾಡಿದೀರ ಅಂದ್ರೆ ನಾನೊಬ್ಬ ಜಿಪ್ಪುಡ, ನಿಮ್ಗೇನು ತಕ್ಕೊಡದೆ ಹಣ ಗಂಟು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರ? ಮತ್ತಿನ್ನೇನು, ನೀವ್ ಮನಸ್ಸು ಮಾಡಿದ್ರೆ ಎಲ್ಲ ತಕ್ಕೊಡ್ಬಹುದು. ಅಲ್ಲಪ್ಪ, ಗುರುಡಿ ಅಪ್ಪನಿಗೆ 5 ಜನ ಮಕ್ಕಳು, ನಿಮಗಿಂತ ಅವ್ರಿಗೆ ಕಡಿಮೆ ಸಂಬಳ, ಆದ್ರೂ ಅವ್ರ ಮಕ್ಕಳು ಆಸೆನೆಲ್ಲ ಪೂರ್ತಿ ಮಾಡ್ತಾರೆ. ನಿಮಗ್ ನಾವಿರೋದು 3 ಜನ ಮಕ್ಕಳು, ಅವ್ರಿಗಿಂತ ನಿಮಗೆ 2 ಸಂಬಳ ಬರುತ್ತೆ. ನಿಮಗೆ ಯಾಕೆ ಸಾಧ್ಯವಾಗಲ್ಲ ಅಂತೀನಿ? ಅವ್ರ ಮನೆಗೆ ಹೋಗಿ ನೋಡಿ, ನಿಮಗೆ ಗೊತ್ತಾಗತ್ತೆ ನಾನು ಹೇಳ್ತಿರೋದು ನಿಜವೋ ಸುಳ್ಳು ಅಂತ. ಅಂದ್ರೆ ನಾನು ಹೇಳ್ತಿರೋದು ಸುಳ್ಳು ಅಂತ ನಿನ್ನ ಅಭಿಪ್ರಾಯವಾ? ಹೌದು, ನೀವ್ ಹೇಳ್ತಿರೋದು ನಿಜ ಅಂತ ಗೊತ್ತಾಗೋವರೆಗೂ ನೀವ್ ಹೇಳೋದು ಸುಳ್ಳು ಅಂತಾನೆ ನಾನು ಹೇಳೋದು. ನೀವು ಹೇಳ್ಬೇಕು ಅಂದ್ರೆ ನಮ್ಮ ಮಾತ್ರ ಪೂರ್ತಿ ಮಾಡೋಕ್ ನಿಮಗೆ ಮನಸ್ಸಿಲ್ಲ ಅಷ್ಟೇ. ಈ ಕೂಗಾಡಿ ಮಾತ್ರ ಕೆದ್ರಿಕೊಂಡು ನಮ್ ನಿರ್ಧಾರ ಬದಲಾಯಿಸೋದಿಲ್ಲಪ್ಪ. ರವಿ, ಅಪ್ಪನ ಎದುರು ಅಳ್ತೀಯ, ಇಷ್ಟು ದಿನ ಇರದ್ಬಿಟ್ಟು ಯಾರು ನೀನ್ ಹೇಳ್ಕೊಟ್ಟವರು? ಅವನು ಹೊಡೆದು ಬುದ್ಧಿ ಕಲ್ಸಕ್ಕಾಗಲ್ಲ ಕಣೆ, ಹೊಡೆದ್ರಿಂದ ಬಂಡು ಬಿದ್ದೋಗ್ತಾನೆ. ಅದಕ್ಕೆ ಅವನಿಗೆ ಅರ್ಥವಾಗುತ್ತೆ ಆ ರೀತಿ ಮಾಡ್ತೀನಿ. ರವಿ, ನೀ ದೊಡ್ಡ ಹೈಸ್ಕೂಲ್ ನನ್ ನಿನಗೂ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವೇನು? ನೀವು ಕೇಳಿದ್ದನ್ನೆಲ್ಲ ತಕ್ಕೊಳ್ಳೋ ಶಕ್ತಿ ನನಗಿದ್ದರೆ ನಾನು ಆಗೋಲ್ಲ ಅಂತ ಹೇಳ್ತಿದ್ದೇನಪ್ಪ. ನಿಮ್ಮ ಮಾತನ್ನೆಲ್ಲ ಪೂರ್ತಿ ಮಾಡಬೇಕಾದ್ರೆ ಈಗ ನಾನು ಸಾಲ ಮಾಡಬೇಕಾಗುತ್ತೆ. ಈಗ ಸಾಲ ಮಾಡಿದ್ರೆ ಮುಂದೆ ಹೇಗೆ ಬರ್ತಿರ್ಬೋದು? ನೀನೇ ಸಾಲ ಯಾಕೆ ಮಾಡಬೇಕು? 500 ಚಿಲ್ಲರೆ ಸಂಬಳ ಬರುತ್ತಲ್ಲ. 500 ಚಿಲ್ಲರೆ ಅಂತಂದ್ರೆ ದೊಡ್ಡ ಗಂಟು ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ. ಈಗಿನ ಕಾಲದಲ್ಲಿ ಅದಕ್ಕೇನು ಬೆಲೆ ಇದೆ ಅಂತ ಅನ್ನೋದನ್ನ ನೀನಾಗೆ ತಿಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಡ್ತೀನಿ. ನೋಡಪ್ಪ, ಇನ್ಮೇಲೆ ನನಗೆ ಬರೋ ಸಂಬಳನೆಲ್ಲ ನಿಮ್ ಕೆಲಸ ಕೊಡ್ತೀನಿ. ನೀನೇ ಮನೆ ಕೊಡ್ತು, ನನ್ನ ಖರ್ಚಿಗೆಂತ ಒಂದಿಷ್ಟು ಕೊಟ್ಬಿಡು. ಆದ್ರೆ ಒಂದ್ ವಿಷಯ, ನಾನು ತಂದ್ಕೊಟ್ಟ ಸಂಬಳದ ಹಣಕ್ಕಿಂತ ಏನಾದ್ರೂ ಹೆಚ್ಚಿಗೆ ಖರ್ಚಾದ್ರೆ ನನ್ನ ಹತ್ರ ಒಂದು ನಯಾ ಪೈಸಾ ಕೂಡ ಸಿಗೋದಿಲ್ಲ. ಏನ್ ಹೇಳಿ? ಏನಂದ್ರೆ ಚಿಕ್ಕ ಹುಡುಗರ ಹೆಗಲ ಮೇಲೆ ಇಂಥ ದೊಡ್ಡ ಜವಾಬ್ದಾರಿ ನೋಡ್ತಿದ್ದೀರಲ್ಲ, ಚೆನ್ನಾಗಿತ್ತು. ರವಿ ಏನ್ ಚಿಕ್ಕ ಹೋಯ್ತನಲ್ಲ ಪದ್ಮ, ಅವನಿಗೂ 15 ವರ್ಷ. ನಾನೇನೋ ಅವ್ರು ಕೇಳಿದ್ರು ತಕ್ಕೊಡದೆ ಗಂಟು ಮಾಡ್ಕೋತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ನಿಜ ಸಂಖ್ಯೆ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸ್ ತಾನೇ ಗೊತ್ತಾಗೋದು. ಏನಪ್ಪ, ಒಪ್ಪೆ ತಾನೆ? ಸರಿಯಪ್ಪ, ಆಗ್ಲಿ, ಗುಡ್ ಗುಡ್. ಆದ್ರೆ ಒಂದು ತಿಂಗಳು ನಡೆಸಿದ್ರೆ ಸಾಲದು, ಮನೆ ಖರ್ಚು ಒಂದು ತಿಂಗಳು ಜಾಸ್ತಿ ಆಗತ್ತೆ, ಒಂದು ತಿಂಗಳು ಕಡಿಮೆ ಆಗತ್ತೆ. ಕನಿಷ್ಠ ಪಕ್ಷ 6 ತಿಂಗಳಲ್ಲಿ ನೀವೇನು ಉಳಿಸ್ತಿರೋ ಅದಷ್ಟು ನಿಮ್ಗೆ, ಅದು ನೀವ್ ಏನ್ ಬೇಕಾದ್ರೂ ತಗೊಂಡು ಹೇಳ್ತೀನಿ. ರವಿ, ಅಪ್ಪನ ಎದುರಾಗಿದ್ದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತು. ಈಗ ನಿಮ್ ಜಗಳ ತೀರ್ಮಾನವಾಯ್ತಾ ಇಲ್ವಾ ಹೇಳಿ? ತಿಂಡಿ ತಿನ್ನೋದಕ್ಕೆ ರಾಜಾ. ಎಲ್ವೋ ವಿಂಕಿ ಲವ್ ಲವ್ ಎಂದರೇನು? ಕೆಂಪು ರಾಜ ಮುಗದ ಬಲ್ಲೆ ಕೋಪನ ತಿಥಿ ಹೋಗು ಬಲ್ಲೆ ಲವ್ 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 ಎಂದರೇನು? ಲವ್ 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 ಪಾಠ ಓದ್ತಾ ಇದೀಯಾ? ಏನ್ ಓದ್ತಾ ಇದೀಯ ಓದು ನೋಡೋಣ. ತುಂಬ ಕಷ್ಟವಾದ ಪಾಠ ಮಾಡಿ ಅಂತ ಆಗೋಲ್ಲ. ಹೇಳು, ಡಾಕ್ಟರ್ ಜೋಗ ಫಾರ್ ಮೈ ಫೇರ್ ಲೇಡಿ ಅಂಡ್ ಸೇ ಯು ಆರ್ ಟೋಟ್ ಆಫ್ ಮಿಸ್.
ಸಾಕ್ಷಿ ಸರ್ ಅಂತ. ಎಷ್ಟು ಚೆನ್ನಾಗಿ ಗೊತ್ತಿದೆ ನನ್ನ ಸಂಘ, ನಿಮ್ಮಪ್ಪ ಯಾವಾಗ ನೋಡಿದ್ರು ನೀನ್ ಓದಲ್ಲ ಓದಲ್ಲ ಅಂತ ಹೇಳ್ತಿರ್ತಾರೆ. ಅವ್ರಿಗೇನಮ್ಮ ಗೊತ್ತು ಯಾವಾಗ ನೋಡಿದ್ರೆ ಅಲ್ಲಿ ಇರ್ತಾರೆ, ನನ್ನ ಪಾಠ ಓದ್ರೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಲ್ಲಮ್ಮ. ಓಡಿನ್ ತಂದಿದ್ದೀನಿ ಕುಡಿಯಪ್ಪ, ಓದ್ಬೇಕು ನೀನೇ ಕುಡಿದು. ಏನಪ್ಪ ಸಿನಿಮಾನೆ? ಅಯ್ಯಯ್ಯೋ ಹಾಗನ್ಬೇಡಪ್ಪ, ನೀನು ಸೀರಿಯಲ್ ತಿಳಿದು ಬಿಡ್ತಾರೆ ನಿಮ್ಮ. ಹೋಗ್ಲಿ ತಗೋ. ಸವಾರಿ ಅಮ್ಮ ತರಕಾರಿ ತರಕ್ಕೆ ಹೇಳಿದ್ದು ಹೋಗ್ತಾ ಇದ್ದೀನಿ. ಸಾರಿ ಎಲ್ಲಿ? ರಾಜ್ಕಮಲ್ ಅಲ್ಲೋ ಲಕ್ಷ್ಮಿ ಟಾಕೀಸ್ ಅಲ್ಲ? ದೇವರಾಜ್ ಮಾರ್ಕೆಟ್ ಅಲ್ಲಿ. ಓಹೋ ಚಾಮುಂಡಿ ಟಾಕೀಸ್ ಅಲ್ಲಿ. ಸರಿ ನೀನ್ ಹೇಳಿದ ನಂಗೆ ಗೊತ್ತಿಲ್ಲ ಅನ್ಕೊಂಡೇನು. ಚಕ್ರ ವಿಮಾನ ನೋಡೋದಕ್ಕೆ ಸಾವಿರ ತಿಳಿಸ್ತೇನೆ ಮಮ್ಮ ಹತ್ರ. ಅವನಿಷ್ಟೊತ್ತು ಪಾಠ ಓದ್ತಾ ಇದ್ದ. ಏನು ಓದ್ತಾ ಇದ್ದ ಪಾಠ? ನಿಮಗೇನೆ ಗೊತ್ತು? ನನಗೆಲ್ಲ ಗೊತ್ತು. ಗೊತ್ತು ನಿನ್ ತಲೆ ಪಾಠನೆಲ್ಲ ಸಿನಿಮಾದಲ್ಲೇ ತೋರಿಸ್ತಾರಂತೆ. ರಾಸ್ಕರ್ ಇದೇನೋ ನೀ ಸೇರಿಸ್ತೇವೆ ಪಾಠ ಓದ್ಕೊಳ್ಳೋದು ಕಾಲು ಆಗ್ಬಿಡ್ತೀನಿ. ಸುಂದಿರಿ ಅಂದ್ರೆ ತಗೊಳ್ಳೋ ನೀನ್ ಹೋಗಿ ಸಿನಿಮಾ ನೋಡುವ. ಥ್ಯಾಂಕ್ ಯು ಮಮ್ಮಿ ಟಾಟಾ. ಆಗಿಲ್ವೇ ಹಾಗೇನೋ ಆಗಿದ್ರೆ ನನ್ನ ಅಂತರಾತ್ಮ ಗೊತ್ತಾಗೋದು. ನೀನ್ ಅಳ್ಬೇಡ ಕವ್ಯ, ನಾನೇ ಹೋಗಿ ಅವನ್ ಎಲ್ಲಿದ್ದು ಕರ್ಕೊಂಡ್ ಬರ್ತೇನೆ. ನೀನೇ ತಗೊಂಡು ಕೊಟ್ಬಿಟ್ಟು ಬಾ. ಆಗ್ಲಪ್ಪ ಒಂದು ತಿಂಗಳು ಮಾತ್ರ ನಿಭಾಯಿಸಿದ್ರಿ, ಇನ್ನು 5 ತಿಂಗಳು ಬಾಕಿ ಇದೆ. 1 ತಿಂಗಳು ಶ್ರಾವಣ ಮಾಸ, ಹಬ್ಬ ಹರಿದಿನಗಳಿದೆ, ಗೊತ್ತಾಗುತ್ತೆ ರಾಯರಿಗೆ ಗೊತ್ತಾಗುತ್ತೆ. ಈ ತಿಂಗಳು ಮುಗಿಸ್ದಂಗೆ ಆ ತಿಂಗಳು ಮುಗಿಸ್ತೀವಿ. ಹೋದ ತಿಂಗಳು 220 ಪೈಸೆ, ಈ ತಿಂಗಳು 14 ಪೈಸೆ. ಗಿಣಿತಿ ಅಂಗಡಿ ಲೆಕ್ಕ ಹೋದ ತಿಂಗಳು ಈ ತಿಂಗಳು 56 ರೂಪಾಯಿ. ಪದಾರ್ಥದ ಬೆಲೆ ಎಲ್ಲ ಹೆಚ್ಚಾಗ್ಬಿಟ್ಟಿದೆ. ಈ ತಿಂಗಳು ಇದನ್ನ ಸರಿಪಡಿಸೋಕೆ ಯಾವ ಖರ್ಚು ಕಡಿಮೆ ಮಾಡೋಣ? ನಂಗೇನು ತೋಚೋದೇ ಇಲ್ಲಪ್ಪ.
ಸರಿ, ಆದ್ರೆ ಮನೆ ಕೆಲಸ ಮಾಡೋರು ಯಾರು? ಅವಳೇನ್ ಮಾಡೋ ಕೆಲಸ ಮಾಡ್ತಾಳೆ, ಪಾತ್ರ ತೊಳಿತಾಳೆ, ಬಟ್ಟೆ ಹಿಡ್ತಾಳೆ, ಮನೆ ಬಿಡ್ತಾಳೆ, ಇಷ್ಟೇ ಅದು ನಾವೇ ಮಾಡ್ಕೊಂಡ್ರೆ ಆಯ್ತು. ಹೌದಾ, ನಾನ್ ನಿಲ್ಸ್ಬೇಕಣ್ಣ. ಬನ್ನಿ. ನೋಡಿ ಅಂದ್ರೆ ಆಟ ಆಡ್ಕೊಂಡಿರ್ಬೇಕಾದ ಮಕ್ಕಳು, ಕೆಲಸ ಮಾಡ್ತೀವಿ, ನಾನು ತೊಡಕಾಗಲ್ಲ. ಹೌದಾ? ಅಯ್ಯೋ ಹುಚ್ಚಿ, ಅದನ್ನ ನೋಡಿ ಅಳೋಕ್ ಬಿಡ್ಲಿ, ಸಂತೋಷ ಬಿಡೆ. ನಾಳೆ ವಹಿಸ್ಕೋಬೇಕಾದ ಜವಾಬ್ದಾರಿನ ಇವತ್ತೇ ವಹಿಸ್ಕೊಳಕ್ ತಯಾರಾಗ್ತೀವಿ ನಮ್ ಮಕ್ಳು. ಮಾಡಿ ಬಿಡು ಒಳ್ಳೇದು. ನಿಮ್ಮತ್ತೆ ಹೇಳೋದಿಂತ ಸುಮ್ಮನಿದ್ರೆ ವಾಸು. ಅಣ್ಣಯ್ಯ, ಹಳ್ಳಿಯಿಂದ ನೀವ್ ಯಾವಾಗ ಬಂದ್ರಿ? ಈ ತಾನೆ ಬಂದೇನಮ್ಮ. ಹಾಲಲ್ಲಿ ಯಾರು ಇರ್ಲಿಲ್ಲ, ನೀನ್ ಇಲ್ಲಿಗೇನೋ ಅಂತ ಬಂದೆ. ಆದ್ರೆ ಇಲ್ಲಿ ಒಂದು ಅಪೂರ್ವವಾದ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು. ಏನಮ್ಮ, ಮನೆ ಕೆಲಸ ಎಲ್ಲ ಹುಡುಗರೇ ಮಾಡ್ತಾ ಇದ್ದಾರೆ, ಕೆಲಸ ಬರ್ಲಿಲ್ವಾ? ಅದ್ ಯಾಕೆ ಹೇಳ್ತೀರ? ಕೆಲಸವಳನ್ನ ನಿಲ್ಲಿಸ್ಬಿಟ್ಟು ಅವಳ ಸಂಬಳ ಉಳಿತಾಯ ಮಾಡೋಕೆ ಎಲ್ಲ ಕೆಲಸ ತಾವೇ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅಣ್ಣ. ಇದು ಬುದ್ಧಿ ಹೇಳ ವಿಷಯ ಅಲ್ಲಮ್ಮ, ಎಲ್ರು ಇವರಿಂದ ಬುದ್ಧಿ ಕಲ್ತ್ಕೋಬೇಕಾದ ವಿಷಯ. ಸರಿ ಹೋಯ್ತು, ಅವರು ಹಾಗೆ ಹೇಳ್ತಾರೆ, ನೀವು ಹಾಗೆ ಹೇಳ್ತೀರಾ. ಬಂದ್ರು ಬಂದ್ರು ಬಂದ್ರು. ಇಂತ ಮಕ್ಕಳನ್ನ ಪಡೆಯೋದಕ್ಕೆ ನೀನು ನಿಜವಾಗಿ ಪುಣ್ಯ ಮಾಡಿದ್ಯ ಪದ್ಮ. ಅವರವರ ಕೆಲಸ ಅವರವ್ರು ಮಾಡ್ಕೋಬೇಕು ಅನ್ನೋದನ್ನ ತಂದೆ ತಾಯಿಗಳು ಚಿಕ್ಕಂದಿನಿಂದನೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಕರ್ತವ್ಯ. ಹೀಗಿರುವಾಗ ನಿನ್ನ ಮಕ್ಕಳು ತಾವಾಗೆ ಮಾಡ್ತೀನಿ ಅಂದ್ರೆ ಯಾಕಮ್ಮ ಬೇಡ ಅಂತೀಯ? ಮಾಡ್ಲಿ ಬಿಡು, ಮಾಡು, ವೆರಿ ಗುಡ್. ರವಿ ಕೇಳಿದೀಯಲ್ಲೋ, ಸೆಲ್ಫ್ ಹೆಲ್ಪ್ ಇಸ್ ದಿ ಬೆಸ್ಟ್ ಹೆಲ್ಪ್ ಅಂತ ಕೇಳಿದೀನಿ. ಹಾಗೆ ಮಾಡು ಅಮ್ಮ, ನಾನು ಬರ್ತೀನಮ್ಮ. ಅಣ್ಣ ಸ್ವಲ್ಪ ಕೂತ್ಕೊಳ್ಳಿ, ಉಪ್ಪಿಟ್ಟು ಕಾಫಿ ಮಾಡ್ಕೊಡ್ತೀನಿ. ನೀವು ನಾನಿನ್ನು ಮಕ್ಕನೇ ತೊಳಿಲ್ಲ, ಸ್ಟೇಷನಿಂದ ಇಲ್ಲಿಗೆ ಹೀಗೆ ಬಂದೆ. ಬಂದು ವಿಷಯನೇ ಹೇಳೋದ್ ಮಾಡ್ಬಿಟ್ನಲ್ಲ. ರಾಗಿ ಮೂಟೆನು ಬಾಳೆಹಣ್ಣಿನ ಬಣ್ಣಗಳನ್ನ ಹಾಕಿದ್ದೀನಿ, ಗಾಡಿ ಇಲ್ಲಿ ಬರುತ್ತೆ. ಬರುವಾಗ ಮನೇಲಿ ಒಂದು ಮೂಟೆ ರಾಗಿ ಒಂದು ಬಾಳೆಹಣ್ಣಿನ ಬೊನೆ ಕೊಟ್ಬಿಟ್ಟು ಅಂತ ಹೇಳಿದೀನಿ. ಹೇಳ್ಕೊಮ್ಮ. ಸರಿ ಅಪ್ಪಲ್ಲ, ಬರ್ತೀನಿ. ಟಾಟಾ. ಟಾಟಾ. ಏ ಗೋಪಿ, 9 ಗಂಟೆ ಆದರೂ ಹೇಳೋದಕ್ಕೆ ಮನಸ್ಸು ಬರ್ಲಿದ್ದೇನು? ಹೇಳ ಮೇಲೆ ಸವಾರಿ ಹೇಳ. ಮನೆಗೆ ಬಿಡಿ ಅಂದ್ರೆ ಪಾಪ, ರಾತ್ರಿ ಅವನು ಓದೋಕೆ ಅಂತ ಸ್ನೇಹಿತರ ಮನೆಗೆ ಹೋಗಿ ಬೆಳಗಿನ ಜಾವ ಬಂದಿದ್ದಾನೆ. ಇನ್ನು ಅವನು ಹೇಳೋದಕ್ಕೆ ಮೊದ್ಲೇ ಬೈಯೋದು ಪ್ರಾರಂಭಿಸ್ಬೇಡಿ. ಇಲ್ಲ ಕಣೆ, ಇನ್ಮೇಲೆ ಬೈಯಲ್ಲ, ಒದಿದೀನಿ. ಏಯ್ ಕತ್ತೆ, ಮೇಲೆ ಹೇಳ್ತೀಯೋ ಒದಿಬೇಕು. ಅಲ್ರಿ, ಅವನ ಕತ್ತೆ ಅಂದ್ಬಿಟ್ಟು ನೀವ್ ಒದಿತೀನಿ ಅಂತೀರಲ್ಲ. ಹಾ ಕುಣ್ಣರಿ, ಒದಿತಾರಂತೆ ಒದಿತಾರೆ. ಪಾಪ,
ಒಂಬತ್ತು ತಿಂಗಳು ಹೊಟ್ಟೆ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನ್ ಮಾಡಿದ್ರು ಮಾಡಿ ಬದಿದ್ದು ಏನ್ ಮಾಡ್ತೀರಾ? ನೀನ್ ಹೀಗ ಆಡಿ ಆಡಿನೇ ನಿನ್ ಮಗ ಹಾಳ ಹೋಗ್ತಾ ಇರೋದು. ಸದಾ ನನ್ ಮಗ ನನ್ ಮಗ ಅಂತ ಯಾಕ್ರಿ ಹೀಗೆ ಆಡಿಸ್ತೀರಾ? ಅವನು ನಿಮ್ ಮಗನು ಅಲ್ವೇನು? ಅವನ್ನ ನನ್ನ ಮಗನಾಗಿ ಬೆಳೆಸೋಕೆ ಅವಕಾಶ ಕೊಟ್ಟಿದ್ರೆ ಅವನ್ ಹೀಗ ಆಗ್ತಾನೆ ಇರಲಿಲ್ಲ ಕಣೆ. ಹೋಗಿ ನೋಡಿ ನನ್ನ ತಂಗಿ ಮಕ್ಕಳನ್ನ, ಅವರು ತಮ್ಮ ಪಾಠಗಳು ಓದ್ಕೊಳ್ಳೋದ್ರ ಜೊತೆಗೆ ಮನೆ ಆಡಳಿತದ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸಿಕೊಂಡಿದ್ದಾರೆ. ಹೌದೌದು, ಯಾವಾಗ್ಲೂ ನಿಮ್ ತಂಗಿ ಮಕ್ಕಳೇ ಹೆಚ್ಚು. ಅವ್ರದ್ದು ಹೊಗಳೋದ್ರಲ್ಲಿ ನನ್ನ ಮಗನ ಮುಖಕ್ಕೆ ಮಟ್ಟಿ ಬೆಳೆದಿದ್ರೆ ನಿಮ್ಗೆ ತೃಪ್ತಿನೇ ಇಲ್ಲ. ಹೋಗ್ಲಿ ಬಿಡೆ, ನಿನ್ ಹೇಗಿಷ್ಟೋ ಹಾಗೆ ಬೆಳೆಸು, ನಾನ್ ಬೇಡ ಅನ್ನೋದಿಲ್ಲ. ಅವನ ಹಣೆ ಬರ ಹಾಗಿದೆ ಹಾಗಾಗಿ ಅಷ್ಟೇ. ಗೋಪಿ ಗೋಪಿ, ಬ್ರೆಡ್ ಕಾಫಿ ತಂದಿದ್ದೀನಿ, ಕುಡಿಯೋ? ಕಾಫಿ ಕುಡಿದು ಮತ್ತೆ ಮಲಗು. ಹೇಳು ನನ್ ರಾಜ, ಯಾಕೋ ನೀನು ಅವ್ರ ಕೈಲಿ ಹಾಗೆ ಬಯಸ್ಕೊಳ್ತೀಯ? ಬೈದ್ರೆ ಬೈಲಿ ಬಿಡಮ್ಮ, ಬೈದ್ರೆ ಬೆನ್ನು ಮಣ ಮುರಿಯಲ್ವಲ್ಲ, ಬೈಲಿ ಬಿಡು. ಮಲಗ್ರಿ, ಏನ್ ಸ್ವಲ್ಪ ಮಲಗ. ರಾಜ ಮೇಡಮ್, ಆಫೀಸ್ ಬಾಯ್ ಫ್ರೀ ಆಗಿದ್ದಾನೆ.
ಬೇಕಾದ್ರೆ ಕರ್ಕೊಂಡು ಹೋಗಿ. ಅಮ್ಮ ಏನಪ್ಪ, ತಿಂಗಳಿಗೆ ಯಾವ ಸಾಮಾನು ಎಷ್ಟೆಷ್ಟು ಬೇಕು ಅಂತ ಹೇಳಮ್ಮ, ನಾವೊಂದು ಪಟ್ಟಿ ಹಾಕ್ತೀವಿ. ಬಜೆಟ್ ಹಾಕ್ತೀವಿ. ಅಯ್ಯೋ ಒಳ್ಳೆ ಬಜೆಟ್ ಹಾಕ್ತೀರ, ಲಕ್ಷಣವಾಗಿ ಓದೋದ್ ಬಿಟ್ಬಿಟ್ಟು ಇಲ್ಲದ ತಲೆನೂ ಹಚ್ಕೊಂಡಿದ್ದೀರ. ಸಮಾಧಾನವೇ ಆಗಲ್ಲ ಅಂತ ಕಾಣ್ತೀನಿ. ಅಮ್ಮ ನಾನು ಪರೀಕ್ಷೆ ದುಂಕಿ ಹೊಡಿತೀನಿ ಅಂತ ಕಾಣ. ಯಾಕೆ ಅಂದ್ರೆ ಓದೋಕೆ ಅಂತ ಪುಸ್ತಕ ತಗೊಂಡ್ರೆ ಬರೀ ನಿಮ್ ಮುಖನೇ ಕಾಣುತ್ತೆ, ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ. ನಿಮಗ್ ಮಾತ್ರ ಏನು, ನನಗೂ ಹಾಗೇನೆ. ಹೀಗೆ ಆದ್ರೆ ನಮ್ಗತಿ ಪರೀಕ್ಷೆ. ಯಾಕೆ ಅಂದ್ರೆ ಆ ಹುಡುಗಿನ ಮದ್ವೆ ಆಗು ಈ ಹುಡುಗಿನ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ದಾರೆ. ನಿಜಾಂಶನ ಸಮಯ ಬಂದಾಗ ಹೇಳೋಣ ಅಂತ ಸದ್ಯಕ್ಕೆ ನಾನು ಪಾಸ್ ಆದ್ಮೇಲೆ ಮದ್ವೆ ಆಗೋದು ಅಂತ ಹೇಳಿದ್ದೀನಿ. ನೀನ್ ಹೇಳೋ ಪ್ರಕಾರ ಸೆಪ್ಟೆಂಬರ್ ಗತಿ ಆದ್ರೆ ಮದ್ವೆ ಇನ್ನು 6 ತಿಂಗಳು ಮುಂದೆ ಹೋಗುತ್ತಲ್ಲ. ನಾನು ಹೀಗಾಗ್ಬಾರ್ದು, ಇದಕ್ಕೆ ಬೇರೆ ಏನಾದ್ರೂ ಏರ್ಪಾಟ್ ಮಾಡ್ಬೇಕು. ನಾವಿಬ್ರು ಕಂಬೈನ್ ಸ್ಟಡಿ ಮಾಡಿದ್ರೆ. ಯಾಕೆ ಅಂದ್ರೆ ಹೋಗಿಪ್ಪ, ನೀವು ತುಂಬಾ ಪೋಲಿ ಆಗ್ಬಿಟ್ರಿ. ಯಾಕೆ ಅದೆಲ್ಲ ಈಗ ಸಚಿವಿಲ್ಲ, ಎಲ್ಲ ಮದ್ವೆ. ನೀನ್ ಹಾಗ ತಿಳ್ಕೊಂಬಿಟ್ಟಿಯಾ, ನಾನ್ ಹೇಳಿದ್ದು ಇಬ್ರು ಒಟ್ಟಿಗೆ ಸೇರಿ ಓದ್ಕೊಂಡ್ರೆ ಒಬ್ಬರ ಮುಖ ಒಬ್ರು ಪುಸ್ತಕದಲ್ಲಿ ನೋಡ್ಬೇಕಾಗಿಲ್ಲ, ಎದುರಿಗೆ ನೋಡ್ತಾನೆ ಓದ್ತಾ ಇರ್ಬೋದು ಅಂತ. ಅಲ್ರಿ, ನಾ ಎದುರಿಗೆ ಇಲ್ದೇ ಇರುವಾಗ್ಲೇ ಪುಸ್ತಕದಲ್ಲಿ ಮುಖ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತೀರಿ. ಇನ್ನು ನಾನು ಎದುರಿಗೆ ಇದ್ರೆ ನೀವು ಓದಿದ ಹಾಗೆ ಯಾಕಾಗಲ್ಲ ನೋಡು. ನಾವು ಫ್ರೀಸ್ತೋ ಜನ ನಮ್ಮ ಎದುರಿಗೆ ಇಲ್ದೆ ಇದ್ರೇನೆ ಅವ್ರ ಮೇಲೆ ಆಸೆ ಹೆಚ್ಚಾಗೋದು, ಅವ್ರ ಎದುರಿಗಿದ್ರೆ ಹಾಗಾಗೋಲ್ಲ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗ್ಬೇಕಾದ್ರೆ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ಕೊಡ್ದು ಅಂತ ಆಯ್ತು. ಆಗ್ಲಾಗ್ಲಿ, ನಾಳೆಯಿಂದ ನಾನ್ ನಿಮ್ ಕಣ್ಣಿಗೆ ಬೀಳಲ್ಲ. ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ, ನನಗೆ ಉತ್ತೇ ಇರ್ಬಿಟ್ಟಿತ್ತು. ಯಾಕೆ ಅಂದ್ರೆ ಎಲ್ಲ ಗೊತ್ತುಬಿಡಿ. ಪರವೇ ನನ್ನ ಈ ತಿಂಗಳ ಸಂಬಳ ಇನ್ಶೂರೆನ್ಸ್ಗೆ ಪ್ರಾವಿಡೆಂಟ್ ಫಂಡ್ಗೆ ಆಫೀಸ್ನಲ್ಲಿ ಇಟ್ಕೊಳ್ಳೋ ಹಣದ ಜಾತ 512 ರೂಪಾಯಿ ಇದೆ. ನನಗೆ ಆಫೀಸ್ ಹೋಗ್ಬರಕ್ಕೆ ಬಸ್ ಚಾರ್ಜು, ಮಧ್ಯಾಹ್ನದ ಕಾಫಿ ಖರ್ಚು ಇವೆರಡೂ ಕೊಟ್ಬಿಟ್ಟು ಬಾಕಿ ಹಣನ ನೀವು ಹೇಗ್ ಬೇಕಾದ್ರೂ ಖರ್ಚು ಮಾಡ್ತೀವಿ. ಸರಿಯಪ್ಪ? ಸರಿಯಪ್ಪ. ರೋಹಿಣಿ ರಾಜಾ ಇಗೋ ನೋಡು, ಅಪ್ಪ ತಂದ್ಕೊಟ್ಟಿರೋ ಸಂಬಳ. ಅಣ್ಣ ಹಾಗಾದ್ರೆ ನಂಗೊಂದು ಸ್ಯಾಟಿನ್ ಫ್ರಾಕು ಸಿಗಲ್ ತಗೋಬೋದಾ? ನೋ, ಅಮ್ಮ ಹಾಕೊಟ್ಟಿರೋ ಪಟ್ಟಿ ಪ್ರಕಾರ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ತಿಂಗಳ ಕೊನೆಯಲ್ಲಿ ದುಡ್ಡು ಬಿಟ್ರೆ ಆಮೇಲೆ ಅದ್ರ ವಿಚಾರ. ಸರಿ ತಾನೆ? ಜಗಳ ಆಗ್ಬೇಡಿ, ಬನ್ನಿ ಹೋಗೋಣ. ಸುಮ್ನಿರಿ ಅಂದ್ರೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳ ಮನೆಯಲ್ಲಿ ಇಟ್ಕೊಂಡು ಚಕ್ಕಂದ ಆಡ್ತಿರಲ್ಲ, ಮೊದಲು ಮಗಳ ಮದುವೆಗೆ ಏರ್ಪಾಟ್ ಮಾಡಿ. ಏನೇ ಅಳಿಯನ್ನು ಹುಡುಕೋ ತೊಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡು ಬಿಟ್ಟೇನು? ನೀವೇನ್ ಹುಡುಕೋ ತೊಂದ್ರೆನೆ ತಗೋಬೇಕಾಗಿಲ್ಲ. ಅವಳೇ ಗಂಡನ್ ಹುಡ್ಕೊಂಡ್ಬಿಟ್ಟಿದ್ದಾಳೇನು? ಹೌದೇ. ಏನೇ ಇಷ್ಟು ಸಲೀಸ್ ಆಗಿ ಹೇಳ್ತಾ ಇದೀಯಾ? ವರ ಯಾರು ಅಂತ ಕೇಳಿದ್ರೆ ನೀವು ದಂಗಾಗ ಹೋಗ್ತೀರಿ. ಯಾರೇ ಅವನು ಅಂತ ಬಹದ್ದೂರ್ ಗಂಡು? ತುಂಬಾ ಶ್ರೀಮಂತರ ಮಗ, ಮೂರ್ನಾಲ್ಕು ಬಂಗ್ಲೆ ಬೇಕಾದಷ್ಟು ಜಮೀನು ಇದೆ ಅಂತೆ. ಒಬ್ನೇ ಮಗ. ಯಾರ್ಯಾರು ಹೇಳಿ, ಇವತ್ತೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಯಾಕೆ? ಅವ್ರು ಸತ್ತೋಗಿ 4 ವರ್ಷ ಆಗಿದೆ. ಹುಡುಗ ಬಿಡ್ತಾನ್ರಿ, ಹುಡುಗ ಬರ್ತಿದ್ದಾನೆ. ಅದಲ್ವೇ, ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ನಾನು ಕೇಳಿದ್ದು. ಸ್ವಲ್ಪ ಇರಿ, ತುಂಬಾ ಬರ್ತಾ ಇದ್ದಾಳೆ, ಅವಳೇ ಕೇಳಿದ್ರಾಯ್ತು. ಸುಮ್ಮ ಕಾಮ ಇಲ್ಲಿ.
ಅದೇ ಹೇಳಿದ್ದೆಲ್ಲ, ಆ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಪ್ಪ, ಅವರು ನಮ್ ಕಾಲೇಜಲ್ಲೇ ಫೈನಲ್ ಪಿಎ ಓದ್ತಾ ಇದ್ದಾರೆ. ಸರಿ ಬಿಡು, ಕೆಲಸ ಸಿಕ್ಕಿದಾಗ ತಾನೆ ಮದುವೆ ಮಾತು. ಅಲ್ಲಿವರೆಗೂ ಕಾದಿರಕ್ಕಾಗಲ್ಲ, ಮದ್ವೆ ಈಗಲೇ ಆಗ್ಬೇಕಂತಿದ್ದಾರಪ್ಪ ಅವರು. ಸರಿ ಮಾಡ್ಕೇ, ಅಡ್ರೆಸ್ ಕೊಡು. ಇಲ್ಲಪ್ಪ. ಅಲ್ಲ, ಅವ್ರಿಗೆ ಅಡ್ರೆಸ್ ಹೇಳಿದ್ದೆ. ನನ್ನ ಹತ್ರ ಇಲ್ಲ. ಹೋಯ್ತು ಬಿಡು, ಹೋಗ್ಲ. ಅವನಿ ಹೆಸರಾದ್ರು ಗೊತ್ತಾ? ಗೊತ್ತೇನೆ, ಅದಕ್ಕೆ ಅವಸರ ಪಡ್ಬೇಡ. ಅವ್ನ ಅಡ್ರೆಸ್ ಇಲ್ಲದೆ ನಾನು ಎಲ್ಲಿಗೆ ಹೋಗಿ ಕೇಳ್ಕೊಂಡು ಬರ್ತೀನಪ್ಪ? ಎಲ್ಲಿ ಪಾರ್ಕ್ನಲ್ಲಿ? ನಿಮ್ಮದು ಪಾರ್ಕ್ ನಾವು, ಅದು ಪಾರ್ಕ್ ಫೈರ್ ಅಂತಲ್ಲ. ನಿಮ್ಮ ಅಣ್ಣ ಬಂದಿದ್ದ ಕಣೆ? ಹೌದು ಕಣ, ಮಾವಯ್ಯ ಬನ್ನಿ. ಅಣ್ಣ ಚೆನ್ನಾಗಿದ್ಯಮ್ಮ? ಚೆನ್ನಾಗಿ ಚೆನ್ನಾಗಿದ್ಯಪ್ಪ. ಕೂತಪ್ಪ, ತಗೊಂಬಾಯ್ದು. ಏನಣ್ಣ? ಹೊಸ ಫಲ ಅವರೆಕಾಯಿ, ಒಳ್ಳೆ ಸೊನೆಕಾಯಿ. ನಿನಗೆ ತುಂಬಾ ಇಷ್ಟ ಅಲ್ಲ ಅಂತ ತಿಂದಿದ್ದೀನಿ. ನನಗೆಲ್ಲ ಅವ್ರಿಗೆ ಇಷ್ಟ? ನಿನಗೆ ಇಷ್ಟವಾದ್ದು ಹಲಸಿನಕಾಯಿ ಇದೆ, ಬರೋ ಸಾರಿ ಖಂಡಿತ ತರ್ತೀನಮ್ಮ. ಯಪ್ಪರಿ ಬರೇಲಿ. ಏನೇಯ, ನೀನ್ ಸ್ಕೂಲ್ಗೆ ಹೋಗ್ಲಿಲ್ವ? ಬಾಲೇಣ್ಣ, ಇನ್ನು ಬರೆ ಬಿಟ್ಟಿದೆ. ಅದ್ ಹಣ್ಣಾಗ್ಲಿ, ಮುಂದೆ ಸತ್ತು ಬರೋ ಖಂಡಿತ ತರ್ತೀನಿ. ಪ್ರಾಮಿಸ್. ಏನಿದು? ಸಾರಿ ಮಾವಯ್ಯ. ಕೂತು ಅಮ್ಮ. ಯಾರಪ್ಪ? ನಾನ್ ಬಂದೆ. ಅಲ್ಲ ನಾನು. ಏನು? ಒಂದ್ 5 ರೂಪಾಯಿ ಇದ್ರೆ ಬೇಕಾಗಿತ್ತು. ಮುಂದೆ ತಿಂಗಳ ಲೆಕ್ಕದಲ್ಲಿ ಉತ್ತರ ಹಾಕೊಳ್ಳಿ. ಇನ್ನೊಂದ್ 1/2 ಗಂಟೆ ಬಿಟ್ಕೊಂಡ್ ಬಾ. ಆಗ್ಲಿ ಬದೆ. ತಗೊಳ್ಳಿ ಅಣ್ಣ ಕಾಫಿ. ಈಗ ಯಾಕಮ್ಮ ಕಾಫಿ? ಅದು ಮಕ್ಕಳಿಬ್ರು ಬಂದ್ರು. ಓ ಮಾವಯ್ಯ. ಓ ಬಂದ್ರು ಬಂದ್ರು ಬಂದ್ರು. ಯಾರಪ್ಪ, ಸ್ಕೂಲಿಂದ ಬರ್ತಾ ಇದ್ದೀರಾ? ಹೌದ್ ಮಾವಯ್ಯ. ನಮ್ಮನ್ನ ಸಿಕ್ಕಿದ್ದಾನ ಗೋಪಿ? ಇಲ್ಲ ಮಾವಯ್ಯ, ಅವನಿಗೆ ಸ್ಕೂಲ್ಗೆ ಬರ್ಲಿಲ್ಲ. ಸ್ಕೂಲ್ಗೆ ಬರ್ಲಿಲ್ಲ? ಹೌದು. ಯಾವ ಸಿನಿಮಾಕ್ ಹೋಗಿದಾನ ಪ್ಯಾತಿ ಚಕ್ಕರ್ ಹೊಡೆದು. ರವಿ, ಹಾಲ್ ನೋನ್ ಬಂದಿದ್ದ, ಒಂದ್ 5 ರೂಪಾಯಿ ಅಡ್ವಾನ್ಸ್ ಕೇಳ್ದ, ಕೊಟ್ಬಿಡಪ್ಪ. ಈಗೆಲ್ಲಪ್ಪ ಸಾಧ್ಯ? ಪಾಪ ಅವನ್ಗೆ ಏನ್ ತೊಂದ್ರೆಯೋ ಏನು, ಹೇಗಾದ್ರು ಅಡ್ಜಸ್ಟ್ ಮಾಡ್ಕೊಡಪ್ಪ. ಸರಿಯಪ್ಪ. ಇದೇನಿದು, ಮನೆ ಖರ್ಚು ಮಗನ್ ಕೇಳ್ತಾ ಇದ್ದೀರಾ? ಈಗ ಮನೆ ಜವಾಬ್ದಾರಿ ಎಲ್ಲ ಇವ್ರದೇ ಅಣ್ಣಯ್ಯ. ನಾ ತರೋ ಸಂಬಳ ಎಲ್ಲ ಅವನ್ ಕೈಲಿ ಹಾಕ್ಬಿಡ್ತೀನಿ. ಎಲ್ಲ ವ್ಯವಹಾರನು ಇವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಅಂದ್ರೆ ಹಾಗಿರ್ಬೇಕು. ನಿಜವಾಗಿ ನೀವಿಬ್ರು ತುಂಬಾ ಪುಣ್ಯ ಮಾಡಿದಾರಪ್ಪ. ಅಮ್ಮ, ನಾನು ಬರ್ತೀನಮ್ಮ. ಅಣ್ಣಯ್ಯ, ಅತ್ತಿಗೆ ನೋಡಿ ತುಂಬಾ ದಿನಗಳಾದ್ರು, ಕರ್ಕೊಂಡು ಬನ್ನಿ. ಆಗ್ಲಮ್ಮ, ಬರ್ಲಾ? ಬರ್ತೀನಿ. ಹೋಗ್ರಿ, ನಿಮ್ಗೋಸ್ಕರ ಅಷ್ಟೊತ್ತಿನಿಂದ ಕಾದು ಕಾದು ಸುಸ್ತಾಗೋಯ್ತು. ಐ ಆಮ್ ಸಾರಿ ಸು, ಸ್ಪೆಷಲ್ ಕ್ಲಾಸ್ ಇತ್ತು. ಸರಿ, ನೀವ್ ಹೇಳಿದ ಕೆಲಸ ಇವತ್ತು ಮಾಡಿಬಿಟ್ಟೆ. ಅಪ್ಪಾ, ಹೇಳಿದ ಕೆಲಸ ಮಾಡೋ ಒಳ್ಳೆ ಬುದ್ಧಿ ಮದುವೆಗ್ ಮುಂಚೆನೋ ಅಥವಾ ಆಮೇಲೆ ಇರುತ್ತೋ ನೋಡಿದ್ರ. ನಾನ್ ಏನಾದ್ರೂ ಹೇಳಿದ್ರೆ ನೀವ್ ಏನೇನು ಹೇಳ್ಬಿಡ್ತೀರಪ್ಪ. ಹೋಗ್ರಿ, ನಿಮ್ ಹತ್ರ ಮಾತಾಡಲ್ಲ. ಹೋಗ್ಲಿ, ಅದೇನ್ ಕೆಲಸ ಮಾಡ್ದೆ ಹೇಳ? ನಮ್ಮ ಅಮ್ಮನ ನೈಸ್ ಮಾಡ್ಬಿಟ್ಟು ಈ ವಿಚಾರ ಅವ್ರಿಗೆ ಹೇಳ್ಬಿಟ್ಟೆ. ಅವರು ಅಪ್ಪನಿಗೆ ಹೇಳಿದ್ರು. ಅವ್ರು ಯಾರು ಹೇಳಿದ್ರು? ನಂಗೆ. ನೀನ್ ಪ್ರೀತಿ ಮಾಡೋ ವಿಚಾರ ನಿನ್ಗೆ ಹೇಳಿದ್ರು? ಅಯ್ಯೋ, ಹೇಳಿದ್ರಿ ಅವರು? ಕೇಳಿದ್ರು. ಏನಂತ? ನಿಮ್ ಅಡ್ರೆಸ್. ನಿಮ್ಮಪ್ಪ ನನ್ನ ಅಡ್ರೆಸ್ ಕೇಳಿದ್ದು, ನನ್ಗೆ ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಲಿಕ್ಕೋ ಅಥವಾ ಕೇರ್ ಆಫ್ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಲಿಕ್ಕೋ? ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ? ನಮ್ಮಮ್ಮನ? ನೋ ಚಾನ್ಸ್. ಬರೀ ಅವರೇ ಮಾತಾಡ್ತಿರ್ತಾರೆ ಹೊರತು ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಬಿಡಲ್ಲ. ಅಯ್ಯೋ ರಾಮಚಂದ್ರ, ಇದು ಬರೀ ಮಾತಲ್ರಿ, ಮದ್ವೆ ಮಾತು. ಮುಂಚೆನೆ ಹೇಳ್ಬಾರ್ದ ನೀನು? ಹೇಳಕ್ ಬಿಟ್ಟಿದ್ದ ನಾನು. ನಿನ್ನ ಹೌದು, ನಾನು ಒಬ್ಬನೇ ಡಬಲ್ ಆಗ್ಬೇಕು ಅಂತ. ಈಗ ಇಲ್ಲ, ನಂಬರ್ ನಲ್ಲಿ. ಅದೆಲ್ಲ ಇರ್ಲಿ, ನಮ್ಮ ಅಪ್ಪ ಮಾತಾಡಕ್ ಬರ್ತಾರೆ, ನಿಮ್ ಅಮ್ಮನ್ ರೆಡಿ ಆಗಿರೋಕ್ ಹೇಳಿ. ಹೇಳ್ತೀನಿ, 21 ಫಿರಂಗಿ ಸಲಾ ನೋಡೇ ರೆಡಿ ಆಗಿರ್ಲಿಕ್ಕೆ ಹೇಳ್ತೀನಿ. ಆಯ್ತಾ? ಸರಿತಾನೆ? ಒಳ್ಳೆ ನ್ಯೂಸ್ ತಂದಲ್ಲ ಬಹುಮಾನ. ನೀನು ಬೇಡ ಅನ್ನೋ ತನಕ ಕೊಡ್ತೀನಿ. ಇದೆಲ್ಲ ಬೇಡ್ರಿ ನನಗೆ. ಮತ್ತೆ ನೋಡಿ ಸುಮಾ. ಸುಮಾ.
ಮಾಡಬೇಕಾಗಿದ್ದ ಡ್ಯಾನ್ಸ್ ಬೇರೆಯವ್ರು ಮಾಡ್ತಾರೆ ಅಂತ. ತಯಾರಿ ಧೈರ್ಯವ ತಡವ ನತಿಜಾಣ. ರವಿ, ರವೆ ಆಗೋಗ್ಬಿಟ್ಟಿದೆ, ಒಂದ್ ಕಿಲೋ ರವೆ ತಗೊಂಬಪ್ಪ. ಆಗ್ಲಮ್ಮ.
ರಾಜಾ, ನನಗೆ ಟೆಸ್ಟ್ ಇದೆ, ಪದ್ಯ ಗಟ್ಟಿ ಮಾಡ್ತಾ ಇದ್ದೀನಿ. ಶೆಟ್ರ್ ಅಂಗಡಿಗೆ ಹೋಗ್ಬಿಟ್ಟು 1 ಕೆಜಿ ರವೆ ತಂದ್ಕೊಡ್ತೀಯ? 10 ರೂಪಾಯಿ ನೋಟ್ ಇದೆ, 1 ಕೆಜಿ ರವೆಗೆ 2 ರೂಪಾಯಿ, ಬಾಕಿ ಚಿಲ್ಲರೆ ಜೋಪಾನಾಗ ತಂದ್ಕೊಡ್ತೀಯ? 10 ರೂಪಾಯಿ 2 ರೂಪಾಯಿ ಎಷ್ಟು? ನಂಗೆ ಎಲ್ಲ ಬರುತ್ತೆ, 8 ರೂಪಾಯಿ ತಗೋ. ತಗೋ ಬೇಗ ಬಂದ್ಬಿಡು, ಬಾಕಿ ಚಿಲ್ಲರೆ ಜೋಪಾನ, ಬೇಗ ಬಂದ್ಬಿಡು. ಬನ್ನಿ ರಾಜಾ, ಬನ್ನಿ ರಾಜಾ. 10 ಪೈಸಾಗ 40 ಪೈಸಾ, 1 ರೂಪಾಯಿಗೆ 4 ರೂಪಾಯಿ, 10 ರೂಪಾಯಿಗೆ 40 ರೂಪಾಯಿ. ಬನ್ನಿ 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 ರಾಜಾ, ಬನ್ನಿ ರಾಜಾ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ, ಮಡಿಗೆ ಮಡಿಗೆ. ಬಡಿಯಲ್ಲಿ ಖಾಲಿ ಆಗಿದೆ, ಕೊನೆ ಖಾಲಿ, 2 ಖಾಲಿ. ಬನ್ನಿ ರಾಜಾ, ಮಡಿಗೆ ರಾಜಾ, ಮಡಿಗೆ ಮಡಿಗೆ ಮಡಿಗೆ. ಹಾ, ನಿಮ್ಮ ಅದೃಷ್ಟ ಪರೀಕ್ಷೆ ಮಡಿಗೆ, ಸರಿ ಮಡಿಗೆ. ಹಾ, 12 ತಗೊಳಪ್ಪ, 12 ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ, 12 ತಗೊಳಪ್ಪ ತಗೊಳಪ್ಪ. ಹಾ, 9 9 9. ಮಡಿಗೆ ರಾಜ, ಮಡಿಗೆ ಮಡಿಗೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಡಿಗೆ ಮಡಿಗೆ. ಹಾ, ಮಡಿಗೆ 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 ರಾಜ, ಮಡಿಗೆ ರಾಜ, ಮಡಿಗೆ ರಾಜ. ಸರಿ, 3 ನಂಬರ್ ನಂಬರ್ ಮಡಿಗೆ. ಹಾ, 9 11 11 ಇಲ್ಲ, ಯಾರ್ದಪ್ಪ 9? ಹಾ, ಕೊಟ್ಟೆಪ್ಪ ಕೊಟ್ಟೆಪ್ಪ ಕೊಟ್ಟೆಪ್ಪ. 1 2 3 4 ತಗೋಪ್ಪ, 40 ಪೈಸಾ ತಗೋಪ್ಪ, 20 ಪೈಸಾ 30 ಪೈಸಾ 40 ಪೈಸಾ. ಹಾ, ಹಾಕ್ತೀನಪ್ಪ, ತಿರುಗಿ ತಿರುಗಿ ಹಾಕ್ತೀನಿ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ, ಇಡಿ. ಹಾ, ಕೊಡಿ ಸರ್, ಕೊಡಿ ಸರ್. ಹಾ, ಯಾರ್ದಪ್ಪ 4 ನಂಬರ್? ಹಾ, ನಿಮ್ದೆ ತೋಳಿ ಸರ್, 20 ರೂಪಾಯಿ ತೋಳಿ ಸರ್, ತೋಳಿ ಸರ್, 5 ರೂಪಾಯಿ 20 ರೂಪಾಯಿ. ಒಳ್ಳೆ ಅದೃಷ್ಟ ಸರ್ ನಿಮಗೆ. ಹಾ, 8 ನಂಬರ್ ಯಾರ್ದಪ್ಪ? ಹಾ, ನಿಮ್ದು 1 ರೂಪಾಯಿ 60 ಪೈಸಾ ತಗೊಳಪ್ಪ. ಮಡಿಗೆಪ್ಪ ಮಡಿಗೆ ಮಡಿಗೆ ಮಡಿಗೆ. ಹಾ, ಕೊಡಿ ಸರ್, ಕೊಡಪ್ಪ ಕೊಡಪ್ಪ. ಹಾ, ಕೊಡು ಕೊಡು. ಸರಿ, ಹಾ, 5 7 ಗೆದ್ದಿದೆಪ್ಪ, 5 7 ಯಾರು ಇಲ್ಲ. ಏನು ಯಾಕೋಳ್ತೀಯ? ತೋಡ್ಲೋಗ್ಬಿಟ್ರು. ಯಾಕ್ತಿದ್ದಾರೆ, ಹೋಗ ಮನೆಗೆ. ರವಿ, ರಾಜ ಬಂದೇನೋ? ಇನ್ನೂ ಇಲ್ವಲ್ಲಮ್ಮ. ಎಷ್ಟೊತ್ತಾಯ್ತಲ್ಲ ಅವನ್ ಹೋಗಿ, ಚಿಕ್ಕ ಹುಡುಗ ಅವನ್ ಯಾಕೋ ಕಳಿಸ್ತೇನೆ, ನೀನ್ ಹೋಗ್ದೆ? ನಾ ಪದ್ಯ ಗಟ್ ಮಾಡ್ತಾ ಇದ್ದೆ ಅಮ್ಮ, ತಾಳು, ನಾನೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಇದ್ರಿ, ನನ್ ತಮ್ಮನ್ ರವೆ ತಗೊಂಡ್ ಮಾತು ಕಟ್ಟಿದ್ದೆ, ತಗೊಂಡೋದ್ನ? ಇಲ್ಲಪ್ಪ, ಪಲ್ಲೆ ಇಲ್ವಲ್ಲ ಇಲ್ಲಿ. ಏನು ಬಾಗಿಲು ನಿಂತು ಬಿಟ್ಟಿದ್ರಿ? ರಾಜ ರವಿ ತರಕ್ ಹೋಗಿದ್ದ, ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ರಾಜನ ಕಳಿಸಿದ್ರಿ, ರವಿನ ಕಳಿಸ್ಬಾರ್ದಾಗಿತ್ತೆ. ರವಿ ಏನೋ ಪದ್ಯ ಓದ್ತಿದ್ದ, ಅದಕ್ಕೆ ಅವನು ಕಳಿಸ್ದ. ಎಲ್ಲಿ ಅವನು? ರಾಜನ್ ಹುಡ್ಕೊಂಡು ಹೋಗಿದ್ದಾನೆ. ಬರ್ತಾರ ಬನ್ನಿ, ಯಾಕೆ ಬಾಗಿಲ ಹತ್ರ ನಿಂತಿರೋದು? ಅಮ್ಮ ಅಮ್ಮ, ರಾಜ ಅಂಗಡಿಗೆ ಹೋಗ್ಲಿಲ್ವೇ? ರಾಜ ಅಂಗಡಿಗೆ ಹೋಗ್ಲಿಲ್ವೇ? ಅಂಗಡಿಗೆ ಹೋಗ್ಲಿಲ್ಲ, ಅಲ್ಲೇ ಏನಾದ್ರು ಆಡ್ತಿದ್ದೇನೋ. ಸರಿಯಾಗಿ ನೋಡಿದೇನೋ? ನೋಡ್ದೆಪ್ಪ, ಅವನಲ್ಲೆಲ್ಲೂ ಇರ್ಲಿಲ್ಲ. ಅವನು ಹಾಗೆಲ್ಲೂ ಹೋಗನಲ್ವಲ್ಲ. ಅಂದ್ರೆ ಈಗ ಅದಿದ್ದಿನಿಂದ ಈ ಊರಿಗೆ ಯಾವ್ದೋ ಒಂದು ಕೇಡಿಗಳ ಗುಂಪು ಬಂದು ಮಕ್ಳಿಗೆ ಮಂಕುಬೂದಿ ಹೆಚ್ಚಿ ಎತ್ಕೊಂಡು ಹೋಗ್ತಾರೆ ಅಂತ ಸುದ್ದಿ. ಹಾಗೇನಾದ್ರೂ? ಚೇ, ಹಾಗೇನೂ ಇಲ್ಲ ಕಣೆ. ರವಿ, ಅವನ ಸ್ನೇಹಿತರುಗಳು ಮನೆಗೇನಾದ್ರು ಹೋಗಿದ್ದ, ನಾನು ವಿಚಾರಿಸ್ಕೊಂಬರು. ಆಗ್ಲಪ್ಪ, ಅಲ್ಲಾದ್ರೆ ಏನಾದ್ರೆ ಆಕ್ಸಿಡೆಂಟ್. ಪದ್ಮ, ಸುಮ್ ಸುಮ್ಮನೆ ಕೆಟ್ಟದನ್ನೆಲ್ಲ ಯಾಕೆ ಆಲೋಚನೆ ಮಾಡ್ತೀಯೇ? ಅಮ್ಮ, ಅಪ್ಪ ಬರ್ತಾ ಇದಾರೆ. ಅಪ್ಪೇ ಬರ್ತಾ ಇದ್ದೀರ? ರಾಜಣೆ ಎಲ್ಲಿದ್ದಾನೆ? ರಾಜ 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 ಮಧ್ಯ ಮಧ್ಯ ಕಥೆ ಎಲ್ಲೋ ಪಾ ಹೋಗಿದ್ದೆ. ಅವನ ಕತೆ ಯಾಕೆ ಕೇಳ್ತಿ? ನಡಿ, ಹೇಳ್ತೀನಿ. ನಿನ್ ಮುದ್ದಿನ ಮಗ ಎಂಥ ಕೆಲಸ ಮಾಡಿದಾನೆ, ಸೋತು ಬಿಟ್ಟು
ಮನೆಗೆ ಬರೋಕ್ ನಾಚಿಗಾಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಅಳತಾ ಬಿದ್ದಿದ್ದ. ಹಿಂಗಂತಿಗೆಲ್ಲ ಮಾಡಬಾರ್ದು ಮುರು. ರಾಜ ಇನ್ಮೇಲ್ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊ. ಮಾಡಲ್ಲ ರಾಜ. ರಾಜ ಕಳೆ ದುಡ್ಡಿನಿಂದ ನಮಗ್ 10 ರೂಪಾಯಿ ನಷ್ಟವಾಗಿದೆ. ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋಣ? ನಿಮ್ಗೇನಾದ್ರು ತೋಚತ್ತ? ನಂಗೇನು ತೋಚದಿಲ್ಲ. ನಂಗೂ ಏನು ತೋಚದಿಲ್ಲ. ರಾಜ ಅವನ್ ಸ್ಕೂಲ್ ಹತ್ರ ಇರೋದ್ರಿಂದ ದಿನ ಆಗ್ಲೂ ಅವನ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾನೆ. ನಾವು ಅವನ ಹಾಗೆ ಸ್ಕೂಲ್ಗೆ ನಡ್ಕೊಂಡು ಹೋದ್ರೆ ನಮ್ಮಿಬ್ರಿಂದ ಬಸ್ ಚಾರ್ಜ್ ಖರ್ಚಾಗೋ 40 ಪೈಸೆ ಮಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ತಿಂಗಳಿಗೆ ಏನ್ ಹೇಳ್ತೀಯಾ? ವೆರಿ ಗುಡ್. ಬಾ ಇವತ್ತೆ ಪರಮ ಸ್ವಾಮಿ. ನೀನ್ ಕೇಳಿದ್ದೆಲ್ಲ ತೆಗೆಸ್ಕೊಟ್ಟು ನಿನ್ನ ಹಾಳು ಮಾಡ್ತಾ ಇದ್ದೀನಿ ಅಂತ ಮೊದ್ಲೇ ನಿಮ್ಮಪ್ಪ ಹಾರಾಡ್ತಾ ಇದ್ದಾರೆ. ಇನ್ನು ಟೆಂತ್ ಎಷ್ಟರ್ ಬೇರೆ ತೆಗೆಸ್ಕೊಟ್ಬಿಟ್ರೆ ರುದ್ರಾವತಾರ ತಾಳ್ಬಿಡ್ತಾರಷ್ಟೇ. ಅಪ್ಪ ರುದ್ರಾವತಾರ ತಾಳಿದ್ರೆ ನಿನ್ ಮಹಾಕಾಲಿ ಆಗ್ಬಿಡು. ಏನಮ್ಮ ನಿನ್ನ ಕಂಡ್ರೆ ಅಪ್ಪ ಹಾರಾಡಿದ್ರು. ನೀನು ಬಾಯಿ ಬಿಟ್ಟು ಕೂಡ್ಲೆ ಸರ 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 ಅಂತ ಕಳಗಿಲ್ಲಿದ್ಯಾ? ಅಮ್ಮ 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 ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ ಸ್ನೇಹಿತ ಒಬ್ಬ ಅವ್ನ ಟ್ರಾನ್ಸ್ಫರ್ ಗಾಡಿನ ಕೊಟ್ಬಿಡ್ತಂತೆ. ಹಳೇ ಬೇಕು ಹಾಗೆ ತಗೊಳ್ಳೋದಾದ್ರೆ ಗೋಲ್ಡ್ ಈಸ್ ಗೋಲ್ಡ್. 1000 ರೂಪಾಯಿ ಬೆಲೆ ಬಾಳ್ದನ್ನ ಕೇವಲ 450 ರೂಪಾಯಿ ಕೊಡ್ತಾನಮ್ಮ. 450? 4 ಸಾವಿರ ಬರುತ್ತಲ್ಲ. ಒಂದು ಚೈನ್ ಆದ್ರೂ ಮಾಡ್ಕೊಂಡು ಬುತ್ತಿಯಲ್ಲಿ ಹಾಕೊಂಡ್ರೆ ಅದಕ್ಕೆ ಯಾವಾಗ್ಲೂ ಬೆಲೆ ಇರುತ್ತೆ. ಅಯ್ಯೋ ಅಮ್ಮ ಅದೆಲ್ಲ ಶುದ್ಧ ಓಲ್ಡ್ ಫ್ಯಾಷನ್ ಅಮ್ಮ. ಅದಲ್ದೆ ಬಂಗಾರದ ಒಡವೆ ಹಾಕೊಂಡ್ರೆ ಸ್ನೇಹಿತರು ಕೂಡ ಗ್ರಾಸ್ಗೆ ಬಿಡ್ತು ಅನ್ನ. ಹಾಗೆಲ್ಲ ಮಾತಾಡ್ಬಾರ್ದು. ಅದನ್ನ ತೆಗೆದ್ಬಿಡು. ನಿಮ್ಮಪ್ಪ ಬರ್ಲಿ ಅವ್ರನ್ನೊಂದು ಮಾತು ಕೇಳಿ ಹೇಳ್ತೀವಿ. ಅಯ್ಯೋ ರಾಮ ಅಪ್ಪ ಎಲ್ಲ ಮತ್ತೆ ತೆಗೆದುಕೊಡ್ತಾರೆ ಅವರೊಂದು ಶುದ್ಧ ತಂದು. ನಾನ್ ಕಂಜೂಸು ಅಲ್ವೇನಾ? ನಿಮ್ಮಮ್ಮ ಇದ್ದಾಳೆ ನೋಡು ದಾನ ಸೂರಿ ಕರ್ಣಿ, ಅವಳನ್ನ ಕೇಳುವ ನಿನಗೆ ಬೇಕಾದನ್ನೆಲ್ಲ ತೆಗೆದುಕೊಡ್ತಾಳೆ. ಅದೇನೋ ನೋಡಿ ಅವನಿಗೆ ಒಂದು 10 ಸಿಸ್ಟರ್ ಬೇಕಂತೆ. 10 ಸಿಸ್ಟರ್? 10 ತಂಗಿಯರು. ಅದನ್ನ ಈ ವಯಸ್ಸಲ್ಲಿ ಕೊಡಕ್ ನಿನಗೆ ಹೇಗೆ ಸಾಧ್ಯ? ಅದಲ್ಲ ಅಂದ್ರೆ ಇನ್ಯಾವ್ದು? ಅದೇನೋ ಹಾಡೆ ಇರುತ್ತಲ್ಲ ಅದು. ಅದೇನೋ ನೀನೇ ಹೇಳ. ಅದೇ ಟ್ರಾನ್ಸಿಸ್ಟರ್ ರೇಡಿಯೋ. ಓಹೋ ಟ್ರಾನ್ಸಿಸ್ಟರ್? ಯಾಕೆ ಅದನ್ನ ಹೆಗಲಿ ನ್ಯಾತ್ ಹಾಕೊಂಡು ಊರೂರೆಲ್ಲ ಅಲಿಯೋದಕ್ಕೇನೋ? ಅವನು ಏನಾದ್ರೂ ಕೇಳೋದೇ ತರ ಹಾಡು ಬಿಡೋಕ್ ಪ್ರಾರಂಭಿಸಿ ಬಿಟ್ಟಿರ. ಮಗ ಅನ್ನೋ ಅಭಿಮಾನ ಇದ್ರೆ ತಾನೆ? ನೀವ್ ಕೊಡ್ತಿದ್ರೆ ಬಿಡಿ ಹಣ, ನಾನು ಕೊಡ್ತೀನಿ. ಹಣ ಕೊಡು ಯಾರು ಬೇಡ ಅಂತಾನೆ? ನಿಮ್ಮಪ್ಪ ಸಂಪಾದನೆ ಮಾಡಿದ ದುಡ್ಡು ನಿನಗೆ ಸೇರಿದ್ದು, ನಿನ್ನ ಇಷ್ಟ ಬಂದ ಖರ್ಚು ಮಾಡು. ಅದಕ್ಕೆ ನಾನಕ ಬರ್ಲಿ? ತುಂಬಾ ಚೆನ್ನಾಗಿದೆ. ಒಂದ್ ಕೆಲಸ ಮಾಡ್ತೀಯ? ಹೇಗಿದ್ರು ಟ್ರಾನ್ಸಿಸ್ಟರ್ ರೇಡಿಯೋ ಹಾಡು ಹೇಳುತ್ತೆ. ಇವನ್ ಸೈಜ್ ಸರಿಯಾಗಿ ಒಂದು ತೊಡಕೆ ಮಾಡು, ಅದರಲ್ಲ ಮನಸ್ಸು ಕೈಗೆ ಒಂದು ಸ್ಪೀಕಿಂಗ್ ಮಾಡ್ ಕೊಡು ಅಂತ ಲಾಲಿ ಹೇಳು. ತುಂಬಾ ಚೆನ್ನಾಗಿರುತ್ತೆ. ಅವನಿಗಿಂತ ನಿಮ್ಮನ್ನು ತೊಟ್ಟಲ್ಲಿ ಮಲಗಿಸಿ ಹಾಯಿ ಅಂತ ಜೋಗ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮಾಡು, ಯಾರು ಬೇಡ ಅಂತಾರೆ. ಐ ಆಮ್ ರೆಡಿ. ಹೈ, ವೆರಿ ಗುಡ್ ಐಡಿಯಾ. ಅಪ್ಪ ಅಪ್ಪ ನೀವು ತೊಟ್ಟಲ್ಲಿ ಮಲ್ಕೊಂಡಿರೋದ ನಾನು ನೋಡೇ ಇಲ್ಲ. ಒಂದ್ ಹೇಳ್ತೀರ ಪ್ಲೀಸ್ ಮಲ್ಕೊಳ್ಳಿ ಪಕ್ಕದಲ್ಲಿ? ನಾನು ತೊಟ್ಟಲ್ಲಿ ಮಲ್ಕಿ ನೋಡ್ಬೇಕೇನಾ? ನಿಮ್ಮಮ್ಮನ ನೀನು ಮಾತಾಡ್ತೀನಿ ಅಂದ್ರೆ ನೀನ್ ಹೋಗಪ್ಪ, ಅದನ್ನ ತಗೊಂಡ್ ಬಾ. ಅದು ಹಾಡು ಚೆನ್ನಾಗಿ ಹಾಡ್ತೋ ಇಲ್ವೋ ಅಂತ ಕೇಳಿ ಹಣ ನಾನು ಕೊಡ್ತೀನಿ. ಅವನು ಇಲ್ಲೇ ಬಂದಾನಮ್ಮ, ಕರಿತೀನಿ. ಇದರಲ್ಲಿ ಕನ್ನಡ ಹಾಡು ಹಾಡುತ್ತೇನೋ? ಎಲ್ಲ ಭಾಷೆ ಹಾಡು ಹಾಡುತ್ತಮ್ಮ. ಹಾಗಾದ್ರೆ ದುಡ್ಡು ಕೊಟ್ಟಿನ ಬಾ.
ಅನ್ಯಾಯಾರ್ಜಿತಂ ಬಿತ್ತು ಮಷಡ್ಢಾಳಂ ವಿನಶತಿ. ಇವಳಪ್ಪ ಅಕ್ಕಿಗೆ ಕಲ್ಲು ಮಣ್ಣು ಬೆರೆಸಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಂಪಾದನೆ ಮಾಡಿದ್ದ. ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಅನ್ಯಾಯವಾಗಿ ಹೋಗ್ಬೇಕಾದ್ರೆ ನ್ಯಾಯ. ಹೇ ಹೇಳ್ತೀನಿ. ಒಂದು ವಾರ ಅಂದ್ರೆ ತುಂಬಾ ನುಕ್ಸಾನ ಆಗತ್ತೆ. ನೀವ್ ಮನಸ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ. ಅದು ಹೇಗ್ರಿ ಸರ್ ಹೋಗುತ್ತೆ? ಪೇಪರ್ಗಳು ಸರ್ ಹೋಗ್ಬೇಡ. ಪೇಪರ್ಗಳೆಲ್ಲ ಸರಿಯಾಗೇ ಇದೆ. ನೀವ್ ಮನಸ್ ಮಾಡಿ ದೇವ್ರು. ಪೇಪರ್ಗಳೆಲ್ಲ ಸರಿಯಾಗಿದೆ. ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡ್ತೀನಿ. ಅಣ್ಣ, ಈ ಪೂಜಾರಿನ ತೃಪ್ತಿ ಪಡಿಸಿದ್ರು ಸಾಕು. ಒಳಗಿರೋ ದೇವರನ್ನು ಸ್ವಲ್ಪ ತೃಪ್ತಿ ಪಡಿಸೋಷ್ಟು ಪ್ರಯತ್ನ ಪಡ್ತೀನಿ. ನಿನ್ನ ಕೆಲಸ ಬೇಗ ಆಗುತ್ತೆ. ನಾನು ಬರಲಾ ದೇವರ. ಸ್ನೇಹಿತರು ನೋಡಕ್ ಬಂದಿದ್ದೆ. ಸಣ್ಣ ಗಾಳಿ ಬೀಸ್ತಾ ಇತ್ತು. ಒಂದ್ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ. ಯಾಕಪ್ಪ ನೀವ್ ನಡ್ಕೊಂಡ್ ಬಂದ್ರಿ? ಯಾಕೆ, ಏನ್ ತಪ್ಪು? ನೀವೆಲ್ಲ ನಡ್ಕೊಂಡ್ ಬರ್ತಿಲ್ವ? ಆದ್ರೆ ನಿಮ್ ಆಫೀಸ್ ಏನ್ ಹತ್ರ ಇದೇನಪ್ಪ? ಎಷ್ಟು ದೂರ ಇದೆ ಅಲ್ಲಿಂದ ನೀವ್ ನಡ್ಕೊಂಡ್ ಬಂದಿದ್ ಸರಿಯಾನಪ್ಪ? ನೋಡ್ರವಿ, ನೀವೆಲ್ಲ ಸಣ್ಣ ಹುಡುಗರು. ದುಡ್ಡು ಉಳಿಸೋಕ್ಕೋಸ್ಕರವಾಗಿ ನೀವೇ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ನಾನು ಬಸ್ಸಲ್ಲಿ ಹೋಗಕ್ ನನ್ನ ಮನಸ್ಸು ಬರುತ್ತೇನೋ? ಅಪ್ಪ, ಚೂರ್ದಿಂದ ನಡ್ಕೊಂಡ್ ಬಂದಿರಲ್ಲ, ಅದ್ ಸರಿಯೋ ತಪ್ಪು ಅಂತ ನೀನೇ ಹೇಳಮ್ಮ. ಏನು ಅಂದ್ರೆ, ಅವ್ರು ಚಿಕ್ಕ ಹುಡುಗರು ನಡ್ಕೊಂಡ್ ಬರ್ತಾರೆ, ವಯಸ್ಸಾದ ನೀವು ಅವ್ರ ಹಾಗೆ ನಡ್ಕೊಂಡ್ ಬರಕಾಗ ತಪ್ಪಾಯ್ತು. ಇನ್ಮೇಲೆ ಹೀಗ್ ಮಾಡಲ್ಲ. ಬರ್ತಾನೆ ಇಲ್ಲಿಗೆ ಬಾಡಿಯಪ್ಪ. ಇನ್ನೇನ್ ಅರ್ಥ ಮಾಡ್ಕೋಬೇಕಾಗಿತ್ತು? ನಿಮ್ದು ಅಮ್ಮಯ್ಯ ನನ್ಗೊಂದ್ ಹೊರೆ ಕೆಲಸ ಇದೆ, ನಾನು ಬಿಟ್ಬಿಟ್ಟು. ನಿನ್ಗೆ ಯಾವತ್ತು ಹೊರೆ ಕೆಲಸ ಇದ್ದೇ ಇದೆ ಅಲ್ವೇ? ನಾನು ನೀನು ಕೂತ್ಕೊಂಡು ಹಾಯಾಗಿ ಮಾತಾಡಿ ಎಷ್ಟು ದಿನ ಆಗೋಯ್ತು ಎಂಕರೆ? ಇದೇನ್ ನಾಚಿಕೇಡು, ಕಾಲೇಜಿಗೆ ಹೋಗೋ ವಯಸ್ಸಿನ ಮಗನ ಇಟ್ಕೊಂಡು ಹೆಂಡತಿ ಜೊತೆ ಚಕ್ಕಂದ ಆಡೋಕ್ ನೋಡ್ತಿರಲ್ಲ. ಲೇ, ನಿಜ ಹೇಳೇನೆ ಹೇಳೇನೆ ಹೇಳಿ. ನಿನಗ ಆ ವಯಸ್ಸಿನ ಮಗ ಇದ್ದಾನೆ ಅಂತ ಯಾರು ಹೇಳಿದ್ರು ನಂಬೋದಿಲ್ಲ. ಮೂರ್ ಮಕ್ಕಳ ತಾಯಿ ಅಂತ ಯಾರಾದ್ರೂ ಹೇಳಿದ್ರೇನೆ ಗೊತ್ತಾಗೋದು. ಆ ದಿನ ನಾನ್ ನಿನ್ ಗಾಳಿ ಕಟ್ಟಿದಾಗ ನನ್ನ ಕಣ್ಣಿಗೆ ಯಾಕೆ ಕಾಣ್ತಾ ಇದೆಯೋ ಈಗಲೂ ಹಾಗೇ ಕಾಣ್ತಾ ಇದ್ದೀರಿ. ಇದೇನಿದು? ಏನಂದ್ರೆ ಏನಿದು? ಇದ್ದಕ್ಕಿದ್ದಾಗಿನ್ನ ಕೆಂಪು ಆಗ್ಬಿಡ್ತಿಲ್ಲ ಸಾಕು, ಸುಮ್ಮನೆ ಇದೆ. ಅಯ್ಯೋ ರೋಹಿಣಿ, ರಾಜ ಈ ತಿಂಗಳು 10 ರೂಪಾಯಿ ಕಳೆದಿದ್ರು, ಧಾರಣವಾಸಿ ಹೆಚ್ಚಾಗಿದ್ರು, ನಾವು ಕೆಲಸದವ್ರು ನಿಲ್ಸಿದ್ರಿಂದ ಮತ್ ಸ್ಕೂಲಿಗೆ ನಡ್ಕೊಂಡು ಹೋಗಿ ಬಸ್ ಚಾರ್ಜ್ ಮಿಕ್ಸಿದ್ರಿಂದ ನಮಗ್ ಆದಾಯ ಖರ್ಚು ಅಲ್ಲಿ ಗಲ್ಲಿಗೆ ಸರಿ ಹೋಯ್ತು. ನಾವ್ ಇದೇ ರೀತಿ ಮುಂದಿನ ತಿಂಗಳು ಖರ್ಚು ಮಾಡಿದ್ರೆ ನಮಗ್ ಸ್ವಲ್ಪ ಆದ್ರೂ ಹಣ ಉಳಿತಾಯ ಆಗೇ ಆಗತ್ತೆ, ನಾವ್ ಗೆಲ್ಲೋದ್ ಖಂಡಿತ. ಆದ್ರೆ ಮುಂದಿನ ತಿಂಗಳು ದೀಪಾವಳಿ ಬರುತ್ತಲ್ಲ, ಬಂದ್ರೇನು? ನಾವ್ ಯಾರು ಈ ಸತಿ ಪಟಾಕಿ ಹಾರಿಸೋದೇ ಬೇಡ. ಸುಮ್ಮನೆ ದುಡ್ಡನ್ ಸುಟ್ಟು ಯಾಕಮ್ಮ ಹಾಳು ಮಾಡ್ಬೇಕು? ಅದೇನ ಸರಿ, ಡಮಾ ಡಮರ್ ಅಂತ ಶಬ್ದ ಪಕ್ಕದ ಮನೇಲಿ ಮಾಡಿದ್ರೇನು, ನಾವು ಮಾಡಿದ್ರೇನು, ಎಲ್ಲ ಒಂದೇ. ಹೋಗಿ ಹೋಗಿ ಪಕ್ಕದ ಮೇಲೆ ಊಟ ಮಾಡ್ತೇನೆ, ನಾವು ಊಟ ಮಾಡ್ದಂಗಾಗತ್ತೇನೆ.
ಬೇಡಪ್ಪ ರಾಜ ಬೇಡ, ಯಾಕ್ ಸುಮ್ನೆ ದುಡ್ಡನ್ ವೇಸ್ಟ್ ಮಾಡ್ಬೇಕು, ಬೇಡ ಕಣ. ಓ ಅಪ್ಪ ಬರ್ತಾ ಇದಾರೆ, ಬಂದೆ ಅಪ್ಪ. ಏನಪ್ಪ ತಗೋ ತಿಂಗಳ ಸಂಬಳ? ಇದೇನಪ್ಪ ಈ ಸಲ 10 ರೂಪಾಯಿ ಜಾಸ್ತಿ ಇದೆ. ಹೌದು ಇಟ್ಕೋ. ನೋಡ್ರಿ ರವಿ, ನೀವೆಲ್ಲರೂ ಖರ್ಚನ್ನ ಕಡಿಮೆ ಮಾಡೋಕ್ಕೋಸ್ಕರವಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇರುವಾಗ ನಾನೂ ಯಾವ್ದಾದ್ರು ಒಂದು ವಿಧದಲ್ಲಿ ಖರ್ಚನ್ನ ಕಡಿಮೆ ಮಾಡಬೇಕು ಅನ್ನಿಸ್ತು. ಬಸ್ ಚಾರ್ಜ್ ಅನ್ನು ಮಿಗ್ಸಕ್ ನೋಡಿದೆ, ನೀವ್ಯಾರು ಇಷ್ಟಪಡಲಿಲ್ಲ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯನೂ ಮಧ್ಯಾಹ್ನ ಒಂದು ಲೋಟ ಕಾಫಿ ಕುಡಿತಿದ್ದಲ್ಲ ಆಫೀಸ್ನಲ್ಲಿ, ಅದನ್ನು ಸ್ಟಾಪ್ ಮಾಡ್ತೇನೆ. ಅದ್ರಲ್ಲಿ ಮಿಕ್ಕಿರೋದು 10 ರೂಪಾಯಿ. ಇನ್ಮೇಲೆ ನೀನು ನನಗೆ ಖರ್ಚು ಕೊಡುವಾಗಲೂ 10 ರೂಪಾಯಿ ಕಡಿಮೆನೆ ಕೊಡಪ್ಪ. ಸರಿಯಪ್ಪ. ಅಂದಾಗೆ ಈ ಸಲ ಹಬ್ಬದ ಖರ್ಚಿಗೆ ಹೇಗೆ ಹೊಣಿಸ್ಕೊಂಡಿದ್ದೀರಿ? ಪಾ ಈ ಸತಿ ನಾವ್ ಯಾರು ಪಟಾಕಿ ಹೊಡಿಬಾರ್ದು ಅಂತ ತೀರ್ಮಾನಿಸಿದ್ದೇವೆ. ನಿಮಗ್ ಬೇಡದೆ ಇದ್ರೆ ಹೋಗ್ಲಿ. ಪಾಪ ರಾಜ ಇನ್ನು ಚಿಕ್ಕನು, ಅವನೇ ತಕ್ಕೊಡು. ಅವನು ಬೇಡ ಅಂತ ಇದ್ದಾನೆ ಅಲ್ವೇನೋ. ಸರಿಯಪ್ಪ ಸರಿ, ಹೋಗ್ಲಿ. ಬಟ್ಟೆ ಏನಾದ್ರೂ ಹೊಲಿಸ್ಕೋತಿರೋದು ಇಲ್ವಪ್ಪ? ಈಗ ಯಾಕಪ್ಪ ಬಟ್ಟೆ, ಹೋದ ಸಲ ಹೊಲಿಸ್ಕೊಂಡಿರೋದೇ ಗಟ್ಟಿಯಾಗಿದೆ. ನೋ 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 ರವಿ, ದುಡ್ಡು ಉಳಿತಾಯ ಮಾಡೋದು ಅಂತಂದ್ರೆ ಹೊಟ್ಟೆ ಬಟ್ಟೆ ಕಟ್ಟೋದಲ್ಲ ಕಣು. ನಾನು ಖರ್ಚು ಮಾಡ್ದ ಖರ್ಚು ಮಾಡಿ ಉಳಿತಾಯ ಮಾಡಿದ್ರೆ ಅದು ಜಾಣತನ. ನೀವೇ ಹೇಳಿಲ್ವೇನಪ್ಪ ಸಾಲ ಮಾಡಿ ಸುಖ ಪಡಬಾರ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹೌದಪ್ಪ, ಆದರೆ ಸಾಧಾರಣವಾಗಿ ಮನುಷ್ಯ ದಿನಗಟ್ಲೆ ಖರ್ಚಿಗೆ ಹಣ ಒದಗಿಸೋದ್ರಲ್ಲೇ ಇರ್ತಾನೆ ವಿನಃ ಹೊಸ ಬಟ್ಟೆ ಬರೇ ಮಾಡ್ಕೊಳಕ್ಕಾಗ್ಲಿ ಒಂದು ಗಳಿಗೆ ಹಾಯಾಗಿರೋಕ್ಕಾಗ್ಲಿ ಸಾಧ್ಯವಾಗಲ್ಲ. ಅದಕ್ಕೆ ಪೂರ್ವಿಕರು ಬಲಕ್ಕಾಗಿ ಆದರೂ ವರ್ಷಕ್ಕೆ ಕೆಲವು ದಿವಸ ಸಿಹಿ ಉಂಡು ಹೊಸ ಬಟ್ಟೆ ಬರೆಗಳನ್ನ ಹಾಕೊಂಡು ಕಷ್ಟಗಳನ್ನೆಲ್ಲ ಮರೆತು ಹಾಯಾಗಿರ್ಲಿಂತಲೇ ಈ ಹಬ್ಬ ಹುಣ್ಣಿಮೆ ಮಾಡಿರೋದು. ಒಂದು ದಿನದ ಸುಖಕ್ಕೋಸ್ಕರ ಖರ್ಚು ಮಾಡಿ ಆಮೇಲೆ 6 ತಿಂಗಳು ಕಷ್ಟ ಪಡ್ಬೇಕಾಗ್ತಲ್ಲಪ್ಪ. ಅಯ್ಯೋ ಹುಚ್ಚಪ್ಪ, ಆ 6 ತಿಂಗಳು ಪಟ್ಟು ಶ್ರಮದ ಸಾರ್ಥಕತೆಯೇ ಆ ಒಂದು ದಿನ ತಿಳ್ಕೊ. ನೀ ಏನು ಯೋಚನೆ ಮಾಡಬೇಡ, ಹೋದರ್ಷ ಜವಳಿ ಅಂಗಡಿ ಲೆಕ್ಕ ತೀರ್ತು. ಪುನಃ ಸಾಲ ಮಾಡಬಹುದು, ಕಂತಿನ ಪ್ರಕಾರ ತೀರಿಸಬಹುದು. ಆದ್ರಿಂದ ತಪ್ಪದೆ ನೀವೆಲ್ಲರೂ ಬಟ್ಟೆ ಹೊರಿಸ್ಕೊಳ್ಳಿ. ಸರಿ, ಆದ್ರೆ ಪಟಾಕಿಗೆ ಮಾತ್ರ ನನ್ನ ಬಲವಂತ ಮಾಡಬೇಡಿ. ಹಣನ ಆ ರೀತಿ ಸುಟ್ಟು ಹಾಕೋದು ನನಗೆ ಇಷ್ಟಿಲ್ಲಪ್ಪ. ಸರಿ, ನಿನ್ನ ಇಷ್ಟ, ಹೇಗೆ ಬೇಕೋ ಹಾಗೆ ಮಾಡ್ತೀನಿ. ಏನಂದ್ರೆ ಯಾರ್ದು ಕಾರ್ದ? ನಿನ್ ಸೋದತ್ತೆ ಮಗಳು ಅಳಿಯ ಮಕ್ಕಳ ಸಮೇತ ಬರ್ತಾರಂತೆ. ಯಾವ ಬರ್ತಾರಂತೆ? ದೀಪಾವಳಿಗೆ ಆತನಿಗೇನೋ ಇಂಟರ್ವ್ಯೂ ಇದೆಯಂತೆ. ಹಾಗೆ ಹೆಂಡತಿ ಮಕ್ಕಳಿಗೆ ಚಾಮುಂಡಿ ಬೆಟ್ಟ, ಬೃಂದಾವನ, ನಂಜನಗೂಡು, ಶ್ರೀರಂಗಪಟ್ಟಣ, ಹಳೇಬೀಡು, ಬೇಲೂರು ಇದನ್ನೆಲ್ಲ ತೋರಿಸ್ಕೊಂಡು ಹೋಗೋದಕ್ಕೆ ಎಲ್ಲರನ್ನೂ ಕರ್ಕೊಂಡು ಬರ್ತಾರಂತೆ. ಇದೇನಪ್ಪ ಹೊಸ್ಟ್ ಖರ್ಚು? ನಾನೇನಪ್ಪ ಕೇಳ್ತಿ, ನೀನ್ ತಾನೇ ಮನೆಗೆ ಯಜಮಾನ? ಅಯ್ಯೋ ಹುಚ್ಚಪ್ಪ, ಖರ್ಚಾಗುತ್ತೆ ಅಂತ ಹೇಳಿ ನೆಂಟರಿಷ್ಟನ್ನ ಮನೆಗೆ ಬರಬೇಡ ಅಂತ ಹೇಳಕ್ಕಾಗುತ್ತೇನೆಯ? ಸಂಸಾರ ಅಂತಂದ್ರೆ ಹೀಗೆ ಯಾವ ಸರ್ ತುಂಬಿಸ್ಕೊಂಡು ಹೋಗ್ಬೇಕು. ಏನಾಗಣರೆ? ನಾಳೆ ನಮ್ಮ ಮನೆಯಲ್ಲಿ ನನ್ನ ಮಗಳ ನಿಶ್ಚಿತಾರ್ಥ. ಆಹಾ, ನಿಮ್ ಮಗಳ ಮದುವೆನಾ? ನಾವು ದಯವಿಟ್ಟು ಬರ್ಬೇಕು, ನಮ್ಮ ಮನೆಯವನ್ನ ಕರೆಯಕ್ ನಮ್ಮ ಹೆಂಗಸರು ಹೋಗಿದ್ದಾರೆ. ಹಾಗೆ ಥ್ಯಾಂಕ್ ಯು. ನಿಮ್ ಹುಡುಗಿಗೆ ಹಾಡಕ್ ಬರ್ತೀಯೇ? ಓ ಹಾಡ್ತಾಳೆ, ಸಿತಾರ ಬಾರಿಸ್ತಾಳೆ. ಸುಮ್ನಲ್ಲಮ್ಮ, 2000 ರೂಪಾಯಿ. ಏನು ಒಂದ್ ಕಚೇರಿಗೆ? ಪರವಾಗಿಲ್ವೇ ಚಚೆ, ನಾವೆಲ್ಲ ಅವಳನ್ನ ಕಚೇರಿ ಮಾಡೋದ್ ಕಳಿಸ್ತೀವಿ. ಮತ್ತೆ ನೀವೇ ಹೇಳಿದ್ರಲ್ಲ 2000 ರೂಪಾಯಿ ಅಂತ. ಓ ಅದೇ, ಅದು ಅವಳ ಸಂಗೀತ ಕಲಿಸೋದ ಕಾಲ ಖರ್ಚು. ಓ ಹಾಗೋ. ನಮ್ಮ ಮಾವನವ್ರು ಕಟ್ಟಿಸ್ಕೊಟ್ರು ಮನೆ, ಕೂತ್ಕೊಳ್ಳಿ. ಇವರು ನಮ್ಮ ಆಫೀಸರು. ನಮಸ್ಕಾರ. ಇವ್ರು ನಮ್ಮ ಬೀಗರು, ನಮ್ಮ ಭಾವಿ ಅಳಿಯಂದ್ರು. ನಮಸ್ಕಾರ. ಕೂತ್ಕೊಳ್ಳಿ. ಏನಮ್ಮ ಒಂದ್ ಹಾಡು ಹೇಳು.
Thank you.
ಹೌದು. ಏನು ಬಂದಿದ್ರಿ? ನಿಮ್ಮ ಆಫೀಸ್ನಲ್ಲಿ ಏನಾದ್ರೂ ಪಾರ್ಟ್ ಟೈಮ್ ಕೆಲಸ ಇದೆಯಾ ಅಂತ ಕೇಳೋಣ ಅಂತ ಬಂದೆ. ಇರಿ, ನಮ್ಮ ಯಜಮಾನ್ ಕೇಳಿ ಹೇಳ್ತೀನಿ. ಹೌದು ಸರ್, ನನ್ ಸ್ಕೂಲಿಂದ ಬಂದ್ಮೇಲೆ ಎರಡು ಗಂಟೆ ಕಾಲ ಮಾಡುವಂತ ಕೆಲಸ ಇದ್ರೆ ಬೇಕು ಸರ್. ಎಲ್ಲಿ ತನಕ ಓದಿದ್ಯಾ? SLC ಓದ್ತಾ ಇದ್ದೀನಿ ಸರ್. ಸರಿ, ನಾಳೆ ಬಾ, ಯೋಚನೆ ಮಾಡಿ ಹೇಳ್ತೀನಿ. ಆಗ್ಲಿ ಸರ್. ಏನು, ನಮ್ ಹುಡುಗ ಕೆಲಸ ಕೇಳಕ್ ಬಂದಿದ್ದೆ? ಹೌದು ಸರ್, ಮನೇಲಿ ಏನಾದ್ರು ಹಣದ ತೊಂದರೆ ಇರ್ಬೋದೇನೋ ಕೇಳ್ಕೊಂಡು ಹೋಗೋಣ ಅಂತ ಬಂದಿದೆ ಸರ್. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನನ್ಗೆ ಹೇಳಿ ಕೇಳಿಸಿ ಸರ್, ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ತಗೊಳ್ಳಿ ಸರ್, 2000 ರೂಪಾಯಿ ತಂದೀನಿ. ತಗೊಳ್ಳಿ ಸರ್, 2000 ರೂಪಾಯಿ. ಯಾಕೆ ಸಂಕೋಚ ಪಡ್ತದ್ರಿ? ತಗೊಳ್ಳಿ ಸರ್. ಮಿಸ್ಟರ್, ವಾಟ್ ಇಸ್ ದಿಸ್? ನನಗೆ ಲಂಚ ಕೊಡಕ್ ಬರ್ತೀನಿ. ಶಿವ, ಆ ಮಾತು ಮಾತ್ರ ಹೇಳ್ಬಿಡಿ ಸರ್, ಬೇರೆ ಏನಾದ್ರು ಹೇಳಿ ಸರ್. ಮೊದಲು ದುಡ್ಡು ತಗೊಳ್ಳಿ ಸರ್. ತಗೊಳ್ರಿ, ಮೊದಲ ಕೈಗೆ ಅದು ತಗೊಳ್ರಿ. ಇಲ್ಲಿದ್ರೆ ಐ ವಿಲ್ ಹ್ಯಾಂಡ್ ಓವರ್ ಟು ದಿ ಪೊಲೀಸ್. ಬರ್ತೀನಿ ಸರ್. ವಿಷಯದಲ್ಲಿ ತಡಿಬೇಡ. ನಿನ್ನ ಮಗ ಬಹಳ ದೊಡ್ಡ ಮನುಷ್ಯನ ಆಗ್ಬಿಟ್ಟಿದ್ದಾನೆ. ಅವ್ನು ಏನ್ ತಪ್ಪು ಮಾಡ್ದ ಅಂತ ಅವ್ನು ಹೊಡಿತಾ ಇದ್ದ. ಸುಮ್ಮನೆ ಹೋಗ. ಆಕಡೆ ನಾನು ಏನಪ್ಪ ಮಾಡ್ದೆ? ನನ್ನ ಮಾನ ಮರ್ಯಾದೆ ಬೀದಿಲಿ ಹಾಳಾಗಿ ಹೋಗಿ ಪ್ರಾಣಿಸ್ಬಿಟ್ಟ. ಅಂತ ತಪ್ಪು ನಾನೇನು ಮಾಡಿಲ್ಲಪ್ಪ. ಯಾರು ನೀನು ಹೋಗಿ ಶಿವಪ್ಪ ಕೆಲಸ ಕೇಳಿದ್ದು? ಯಾರು ಕೇಳಲಿಲ್ಲಪ್ಪ. ಮನೆ ಕಟ್ಟಿಗೆ ದುಡ್ಡು ಸಾಲಲ್ಲ, ನಾನೇ ಕೇಳ್ದೆ. ನನ್ನ ತಪ್ಪದೆ ಅಂತ ತಿಳ್ಕೊಂಡೆ. ಯಾಕೆ ತಮ್ಮ ತರ್ತೀರ ಬಿಡ್ತು? ಮನೇಲಿ ನಾನೊಬ್ಬ ದೊಡ್ಡವನಿದ್ದೀನಿ ಅಂತ ಮರ್ತೋಯ್ತಾನ ನಿನಗೆ? ನಾನೊಂದು ಮಾತು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ನಮಗೆ ಹಣ ತೊಂದರೆ ಇದೆ ಅಂತ ನೀವು ಊರಿಗೆಲ್ಲ ಡಂಗೂರು ಹಾಕಿದ್ರೆ ಫಲಿತಾಂಶ ಏನು ಗೊತ್ತೇನು? ಆ ಶಿವಪ್ಪ ಅಂಡ್ ಸನ್ಸ್ ನೆಟ್ಟಿಗೆ ಆಫೀಸಿಗೆ ಬಂದು ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ನನ್ನ ಇಡೀ ಸರ್ವಿಸ್ ನಲ್ಲಿ ಒಂದು ನರಪಿಳೆ ಸಹ ಧೈರ್ಯವಾಗಿ ನನ್ನನ್ನು ಲಂಚ ತಗೊಳ್ಳಿ ಅಂತ ಕೇಳಿರಲಿಲ್ಲ. ಗೊತ್ತೇನು? ಅದ್ರ ನಂದೇನಪ್ಪ ತಪ್ಪು? ನಾನು ಸುಳ್ಳು ಹೇಳಿದ್ದೀನ ಅಥವಾ ಕಳ್ತನ ಮಾಡಿದ್ದೀನ? ಮನೆ ಖರ್ಚಿಗೆ ದುಡ್ಡು ಸಾಲಲ್ಲ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಿಂದೆ. ಮನೆ ಖರ್ಚು ಹೆಚ್ಚಾಗಿರೋದು ನನಗೂ ಗೊತ್ತಿದೆ ಕಣಯ್ಯ. ಅದಕ್ಕೇನಾದ್ರೂ ಬೇರೆ ಏರ್ಪಾಡ್ ಮಾಡೋಣ. ಪಾಠ ಓದ್ಕೊಳ್ಳೋ ಹುಡುಗರು ಈಗೆಲ್ಲ ಕಾಲ ಕಳೆ ಕುಡ್ದು. ನಾನು ಪಾಠ ಓದೋ ಸಮಯದಲ್ಲಪ್ಪ, ಆಟ ಆಡೋ ಸಮಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ ಅಂತಿದ್ದೆ. ಆದ್ರೆ ನಿಮ್ಮನ್ ಕೇಳ್ದೆ ಹೋಗಿ ತಪ್ಪು, ಒಪ್ಕೋತೀನಿ. ಅಮ್ಮ ಕಾಯಿಲೆ ಬಿದ್ದಿದ್ರಿಂದ, ಡೆಂಟ್ರಿಸ್ಟ್ ಮನೆಗೆ ಬಂದು ಹೋಗಿದ್ರಿಂದ ಮನೆ ಖರ್ಚು ಹೆಚ್ಚಾಯ್ತು. ನಾನು 4 ಕಾಸು ಸಂಪಾದಿಸಿ ಅದನ್ನ ಸರಿ ತುಂಬಿಸೋಣ ಅಂತ ನೋಡ್ದೆಪ್ಪ ಅಷ್ಟೇ. ರವಿ, ನನ್ನ ಸಂಬಳದಲ್ಲೇ ಸಂಸಾರ ತೂಗಿಸ್ಬೋದು, ಅದಲ್ಲೇ ಹಣ ಉಳಿಸ್ಬೋದು. 500 ಚಿಲ್ಲರೆ ಅಂತಂದ್ರೆ ಏನೋ ದೊಡ್ಡ ಗಂಟು, ಅದಲ್ಲೇ ಅದ್ಭುತ ಸಾಧಿಸ್ಬೋದು ಅಂತ ತಿಳ್ಕೊಂಡೆ. ನಿನಗೆ ನಿಜಾಂಶ ತಿಳಿಲಿ ಅಂತಲೇ ಈ ಜವಾಬ್ದಾರಿ ವಹಿಸಿದ್ದು. ಈಗಲಾದ್ರೂ ನಿನ್ಗೆ ಚೆನ್ನಾಗಿ ಬುದ್ಧಿ ಬಂತ? ಇದುವರೆಗೂ ನೀನು ಸಂಸಾರದ ಭಾರ ವಹಿಸಿದ್ ಸಾಕು, ಇನ್ನು ಮುಂದೆ ನಾ ನೋಡ್ಕೋತೀನಿ. ಇಲ್ಲಪ್ಪ, ನನಗೆ ಎಷ್ಟೇ ಕಷ್ಟ ಬಂದ್ರು ನಾನು ಒಪ್ಕೊಂಡಿರೋ 6 ತಿಂಗಳು ನಾನೇ ನಡ್ಸ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ ಇಷ್ಟ ಬಂದಾಗ ಮಾಡಿ. ಆಲ್ ರೈಟ್, ಆದ್ರೆ ನಿನ್ ಕೆಲ್ಸಕ್ಕೆ ಸೇರೋ ವಿಷಯ ಮಾತ್ರ ಉಸಿರೆತ್ಕೊಂಡು. ಇಲ್ಲಪ್ಪ, ಇನ್ಮೇಲಿಂದ ನಿಮ್ಗೆ ಇಷ್ಟು ಇಳಿದ ಕೆಲಸ ನಾನು ಯಾವುದೂ ಮಾಡಲ್ಲ. ವೆರಿ ಗುಡ್, ವೆರಿ ಗುಡ್. ರವಿ, ತುಂಬಾ ಎತ್ತಿದ್ಬಿಡ್ತೀನಪ್ಪ. ಏನಿಲ್ಲಪ್ಪ, ತಪ್ಪು ಮಾಡಿಬಿಟ್ಟೆ. ನಾನೇ ವಹಿಸಿದ ದೊಡ್ಡ ಜವಾಬ್ದಾರಿನ ನಿರ್ವಹಿಸೋದ್ ಪ್ರಯತ್ನ ಪಟ್ಟ ಆ ನಿರಪರಾಧಿ ಹುಡುಗನ ಮೇಲೆ ಯಾವತ್ತೂ ಇಲ್ಲದ ನಾನು ಕೈ ಮಾಡಿಬಿಟ್ಟೆ. ನನ್ನ ಅಪರಾಧ ನಾನು ಕ್ಷಮಿಸು ಸ್ವಾಮಿ, ಕ್ಷಮಿಸು. ನೀವ್ ಹೇಳೋದೆಲ್ಲ ಹೇಗ್ರಿ ಸಾಧ್ಯ? ಇದು ಸುಲಭವಾಗಿ ಆಗುವಂತ ಕಾರ್ಯ ಅಲ್ಲ ಕಣ್ರಿ. ನಿಮ್ದು ಮನ್ಸೇ ಮಾಡಿದ್ರೆ ಎಲ್ಲ ಆಗ್ತದೆ ಸರ್.
ಅಲ್ಲಿ ಕೂತ್ಕೊಳ್ರಪ್ಪ. ಹೋಗ್ಲಪ್ಪ, ನಾನೇನು ನಿಮ್ಗೋಸ್ಕರ ಕಷ್ಟಪಟ್ಟು ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತೀನಿ. ನಿನ್ನೆ ಪರ್ಮಿಟ್ ನಿಮಗೆ ಸಿಗುತ್ತೆ, ಸುಖ ನೀವು ಅನುಭವಿಸ್ತೀರಿ. ಇದರಿಂದ ನನಗೇನು ಲಾಭ ಹೇಳ್ಬೇಡಿ ಸರ್, ನಮ್ದು ನಿಮ್ದಿಗೆ ನೋಡ್ಕೊಳ್ತಾರೆ. ಅಯ್ಯೋ, ಎಲ್ಲ ಈಗ ಕಣ್ರಿ ಹೇಳೋದು, ಅದೇ ಹೇಳ್ತಾರಲ್ಲ ಕೊಳೆ ದಾಟದ ಮೇಲೆ ಅಂಬಿಗನ ಮಿಂಡ ಅಂತ. ಅಷ್ಟೇ ಬಾ. ನಿಮ್ಗೆ ಯಾಕೆ ಸರ್ ಯೋಚನೆ? ನಿಮ್ಗೆ ಏನ್ ಬೇಕೋ ಹೇಳಿ, ನಮ್ದು ಮಾಡ್ಕೊಡ್ತಾರೆ. ನೋಡು, ಆ ಮೆಣಸಿನಕಾಯಿ ಆಫೀಸರ್ ಸಾವಾಸ ಮಾ ಕಷ್ಟ. ಇಲ್ಲಿ ಆ ನಿನ್ ಕೆಲಸ ಆಗ್ಬೇಕು ಅಂದ್ರೆ ಡಬ್ಬಲ್ ಚಾರ್ಜ್ ಕೊಡ್ಬೇಕಾಗ್ತು. ನಮ್ದು ಕಬಲ್ ಇದ್ದಾರೆ, ತಗೊಳ್ಳಿ. ಅಚ್ಚಾ ಬರ್ತಾರೆ. ಹಾಗಾಗ ಬರ್ತಾ ಇರಪ್ಪ. ಅಚ್ಚಾ ಬರ್ತಾರೆ, ಬರ್ತಾರೆ, ಬೇಗನೆ ಬರ್ತಾರೆ. ನನ್ನ ಸತ್ಯ ನನ್ನ ಕಾಪಾಡುತ್ತೆ. ಲಕ್ಷ್ಮಣ ಬೇಗ ಕಷ್ಟ ಮಾಡ್ಕೊಳ್ಳಿ. ಒಡವೆ ಅಂಗಡಿಗೆ ಹೋಗಿ ಸುಮ್ಮನೆ ಒಂದಿಷ್ಟು ಒಡವೆಗಳನ್ನ ತಂದ್ಬಿಡೋಣ. ಒಡವೆ ತರ ದುಡ್ಡೆಲ್ಲಿದೆ ಅಂತ ಕೇಳಿದ್ಯಲ್ಲ, ನನ್ನ ಸತ್ಯ ನನ್ನ ಕಾಪಾಡುತ್ತೆ ನೋಡಿಲ್ಲಿ. ಇನ್ಸ್ಪೆಕ್ಟರ್ ಸರ್. ಏನ್ ಸರ್ ಇಲ್ಲಿ? ಮಿಸ್ಟರ್ ನಾಗಣ್ಣ, ನೀನ್ ಲಂಚ ತಗೊಂಡಿದ್ದಕ್ಕಾಗಿ ನಿನ್ನ ಅರೆಸ್ಟ್ ಮಾಡಿದ್ದೇನೆ. ಲಂಚ? ಏನ್ ನಾನ್ ಲಂಚ ತಗೊಂಡಿದ್ದೀನಿ? ಏನ್ ಅನ್ಯಾಯ ಇದು? ಅಲ್ಲ, ನನಗೆ ಲಂಚ ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ನೋಡ್ದವ್ರು ಯಾರು, ರುಚಿವಾಸಿ ಏನು? ಇವರೇ ಬನ್ನಿ ಸರ್ ಇಲ್ಲಿ. ಇವರೇ ಆಂಟಿ ಕರೆಕ್ಷನ್ ಡಿಪಾರ್ಟ್ಮೆಂಟ್ ಆಫೀಸರ್. ಎಲ್ಲಿ ಸರ್ ನಿಮ್ ನಿಜರೂಪ ತೋರಿಸಿ. ಇದು ಸುಳ್ಳು, ನೀವೆಲ್ಲ ಸೇರಿ ನನ್ನ ಮೇಲೆ ಅಪರಾಧ ಆರೋಪಿಸ್ತಾ ಇದ್ದೀರಾ. ಹೌದು ಮಿಸ್ಟರ್, ಲಂಚ ತಗೊಂಡಿದ್ದು ಮೊದಲನೇ ತಪ್ಪು, ಅದಿಲ್ಲ ಅಂತ ಸುಳ್ಳು ಸಾಧಿಸ್ತಾ ಇರೋದು ಎರಡನೇ ತಪ್ಪು. ನಿಮ್ಮ ಹತ್ತಿರ ನೋಟ್ಗಳನ್ನೆಲ್ಲ ಪಂಚಾಯತ್ದಾರ್ ಎದುರಿಗೆ ಗುರ್ತು ಮಾಡಿದೆ, ಆದ್ರಿಂದ ಸುಮ್ಮನೆ ತಪ್ಪಿಸ್ಕೊಳ್ಳಿ. ನನ್ನ ಹತ್ರ ಆ ದುಡ್ಡು ಇಲ್ವೇ ಇಲ್ಲ, ಅದ್ ಹ್ಯಾ ರುಜುವಾತ್ ಮಾಡ್ತೀರಿ? ಅದ್ ಹಾಗೆ ಅರೆಸ್ಟ್ ಮಾಡ್ತೀರಾ? ಹೇಗೋ ಎಲೆ ನಿಮ್ ಕೈನ ಇದೀನಲ್ಲ ಅದ್ದಿ ಕತ್ಲಿ. ಸುಮ್ಮನೆ ಆದ್ರೆ ಸುಮ್ಮನೆ ಆಗ್ತೀರಾ ಇಲ್ವಾ? ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀವಿ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ. ಎಲೆ ನಿನ್ನ ಮನೆ ಹಾಳಾಗ, ನಿನ್ನಂಥವರಿಂದಲೇ ನನ್ನಂತ ಹರಿಶ್ಚಂದ್ರ ಹಾಳಾಗುವುದು. ಅಯ್ಯೋ ದೇವ್ರೆ, ಮುಂದೆ ಏನ್ ಗತಿ? ಲಕ್ಷ್ಮೀ, ನನ್ನ ಸತ್ಯ ಯಾಕೋ ನನ್ನ ಕಾಪಾಡ್ಲಿಲ್ಲ. ಆಲ್ರೈಟ್, ಡೋಂಟ್ ವರಿ, ಗೆಸ್ಟ್ ಹೌಸ್ ನಿಂದ ರೆಸ್ಟ್ ತಗೊಂಡು ಬರ್ತೀನಿ, ಆಮೇಲೆ ನನ್ನ ಸತ್ಯ ಕಾಪಾಡ್ಕೋತೀನಿ. ನಡೆಯ ಅಮ್ಮ ಅಪ್ಪನ ಯಾಕಮ್ಮ ಪೊಲೀಸ್ ಅವ್ರು ಇಟ್ಕೊಂಡ್ರು? ಅವರು ಲಂಚ ತಗೊಂಡ್ರು ಅಂತ ಕಡೆ ಅದಕ್ಕೆ. ಅವ್ರು ಹೀಗ್ ಮಾಡ್ತಾರೆ ಅಂತ ನಾನ್ ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅಮ್ಮ ಅಪ್ಪನ ಯಾಕಮ್ಮ ಹಾಗಂತ್ಯ? ಅವ್ರ ನಂದೇನ್ ಪ್ರಯೋಜನ? ತಪ್ಪು ಅವ್ರದಲ್ಲಮ್ಮ, ನಮ್ದು. ನಮ್ದೇ ಹ್ಯಾಗೋ? ನಾವೇನ್ ಅವ್ರನ್ನ ಲಂಚ ತಗೊಂತ ಹೇಳಿದ್ವ? ಮುರಳಿ ಹೇಳಿದ್ದು ನಿಜ ಅಮ್ಮ, ನಾವು ಅಪ್ಪನ್ನ ಅದು ಬೇಕು ಇದು ಬೇಕು ಅಂತ ಕಾಡಿಸಿದ್ವಿ. ನಮ್ನ ಸುಖವಾಗಿಟ್ಟಿರ್ಬೇಕು, ನಮ್ಮ ಆಸೆಗಳನ್ನ ಪೂರೈಸ್ಬೇಕು ಅಂತ ಅಪ್ಪ ಪ್ರಯತ್ನ ಪಟ್ರು. ಅದಕ್ಕೆ ಅವ್ರ ಸಂಬಳ ಸಾಕಾಗ್ಲಿಲ್ಲ ಅಂತ ಲಂಚ ತಗೊಂಡಿರ್ಬೇಕು. ನಾವು ಅವ್ರನ್ನ ಕಾಡಿಸ್ತಿದ್ರೆ ಅವ್ರ ಲಂಚನ ತಗೊಳ್ತಾ ಇರ್ಲಿಲ್ಲ, ಈಗ ಆಗ್ತಾನೆ ಇರ್ಲಿಲ್ಲ. ತಪ್ಪೇ ನಾನು ನಂಬಿದೆ ಅಮ್ಮ. ಬೇಡ ಅಂತ ಬಿಟ್ರೆ ನೋಡಿ, ಈ ಕಾಗದ ಓದ್ದಾಗಿಂದ ನಮ್ಮ ಅಕ್ಕ ಒಂದೇ ಸಮಯ ಅಳ್ತಾ ಇದಾರೆ ಸರ್. ಏನೇನು ಮಾಡೋಕ್ಕಾಗಲ್ವೇ? ರುಜುವಾತ್ ಸಮೇತ ಸಿಗಕೊಂಡ ಮೇಲೆ ಯಾರ್ ತಾನೆ ಏನ್ ಮಾಡಕ್ಕಾಗುತ್ತೆ ಪದ್ಮಾ? ಹೇಳ್ಬೇಡಿ ಸರ್, ನಿಮಗ್ ಕಾಲ್ ಬೇಕು ಹೇಳ್ಕೊಳ್ತೀನಿ. ಹೇಳಪ್ಪ ಹೇಳು. ನಮ್ಮ ಅಕ್ಕನ ಬಾಳ್ಗ ಒಂದ್ ದಾರಿ ತೋರಿಸ್ಕೊಡಿ ಸರ್. ಅಯ್ಯೋ ಪಾಪ, ಈ ಮದುವೆ ನಿಂತೋದ್ರೆ ಆ ಹುಡುಗಿ ಗತಿ ಏನು? ಗೊತ್ತಾಗಿದ್ದು ಮದುವೆ ನಿಂತೋದ್ರೆ ಆಮೇಲೆ ಅವಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನೀವಾದ್ರೂ ಆ ಹುಡುಗನಿಗೆ ಬುದ್ಧಿ ಹೇಳಿ ಅವ್ರ ತಾಯಿ ಮದುವೆಗೆ ಒಪ್ಪೋ ಹಾಗೆ ಮಾಡಿ. ತುಂಬಾ ತುಂಬಾ ಒಳ್ಳೆ ಹುಡುಗಿ, ಅವಳು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಆಗ್ಲೇ ನೋಡೋಣ, ನನ್ನ ಕೈಲ ಪ್ರಯತ್ನ ಮಾಡ್ತೀನಿ.
ಯೋಚನೆ ಮಾಡ. ನಿಮ್ ತಂದೆ ಪ್ರಯತ್ನದಿಂದ ನಮ್ಮ ಅಕ್ಕನ ಮದ್ವೆ ನಡೆದ್ರೆ ಅವ್ರ ಮಾಡಿದ ಉಪಕಾರ ನಾವ್ ಎಂದಿಗೂ ಮರೆಯಲ್ಲ. ತಂದೆ ಮಾತು ಕೊಟ್ಮೇಲೆ ಖಂಡಿತ ನಡ್ಕೊಡ್ತಾರೆ. ಧೈರ್ಯವಾಗಿ ಹೋಗ್ಬಿಟ್ಟು. ತಾವು ಹೇಳ್ತಾ ಇರೋದು ನಿಜ ಶ್ರೀನಾಥ್ರೆ, ಆದ್ರೆ ನಮ್ ವಿಚಾರನ ಸ್ವಲ್ಪ ಯೋಚನೆ ಮಾಡೋದು. ನಮ್ ಮನೆ ತಂದೆಯಲ್ಲೆಲ್ಲ ಸ್ಥಿತಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು, ಗೌರವವನ್ನು ಸಂಪಾದನೆ ಮಾಡಿರೋರು. ಹೀಗಿರೋವಾಗ ಇಂಥ ಒಂದು ಸಂಬಂಧ ನಾವು ಬೆಳೆಸಿದ್ರೆ ಜನ ಆಡ್ಕೊಂಡು ನಾವು ಹೇಳಿ ಜನದ ಬಾಯಿಗೆ ಹೆದರಿ ಪಾಪ ಹುಡುಗಿ ಬಾಯಿ ಮಣ್ಣಾಕೋದು ನ್ಯಾಯವೇ? ನೀವು ಈ ಮದುವೆ ನಿಲ್ಲಿಸ್ಬಿಟ್ರೆ ಹುಡುಗಿ ಗತಿ ಏನು? ನಿಮ್ ಹುಡುಗ ಹುಡುಗಿನ ಪ್ರೀತಿಸ್ತಾನೆ, ಹುಡುಗಿ ನಿಮ್ ಮಗನ್ ಪ್ರೀತಿಸ್ತಾನೆ. ಇಬ್ರು ಅನ್ಯೋನ್ಯ ಬಾಳೋದು ಮುಖ್ಯ ಅಲ್ವೇ? ಅದ್ ಬಿಟ್ಬಿಟ್ಟು ಈ ಕಾರಣಕ್ಕೋಸ್ಕರವಾಗಿ ಅವರಿಬ್ರು ಹೃದಯ ಹೊಡೆಯೋದು ನ್ಯಾಯವೇ? ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಈಗಲೂ ಆ ಹೆಣ್ಮಗನ ನಿಮ್ ಮನೆಗೆ ತಂದ್ಕೋಬಹುದು. ನಿಮಗೆ ಆ ಮನೆ ಸಂಬಂಧ ಬೇಡ ಅನ್ನೋ ಆಗಿದ್ರೆ ಬಿಡ್ಬಿಡಿ, ಆ ಮನೆಯವ್ರ ಜೊತೆ ವ್ಯವಹಾರವೇ ಬೇಡ. ದೊಡ್ಡ ಮನಸ್ಸು ಮಾಡಿ ಹೇಗೋ ಈ ಮದುವೆ ನಡೆಯುವ ಹಾಗೆ ಮಾಡಿ, ದಯವಿಟ್ಟು ಇಲ್ಲ ಅನ್ಬೇಡ. ಅವರಿಷ್ಟು ಹೇಳಿದ್ಮೇಲೆ ಇನ್ನೇನಮ್ಮ ವ್ಯವಸ್ಥೆ ಮಾಡ್ತೀಯ? ಒಪ್ಕಮ್ಮ. ಸರಿ, ಏನೋ ನಾವು ಹಿರಿಯರು ಇಷ್ಟೂರ ಹೇಳ್ತಾ ಇದ್ದೀರಲ್ಲ ಅಂತ ಒಪ್ಕೋಬೇಕಾಗಿದೆ. ಆದ್ರೆ ಒಂದ್ ಷರತ್ತು, ಆ ಹುಡುಗಿ ನಮ್ ಮನೆ ಸೊಸೆಯಾಗಿ ಬರ್ಬೇಕಾದ್ರೆ ಆ ಮನೇನ ಸಂಪೂರ್ಣ ಅವ್ರು ಮರ್ತು ಬಿಡ್ಬೇಕು. ಹಾಗಾದ್ರೆ ಆಗ್ಲಿ. ನೀವ್ ಆ ಮಾತು ಹೇಳ್ಬೇಕಾದ್ದೇ ಇಲ್ಲಮ್ಮ. ಹುಡುಗಿ ಮದುವೆ ಆದ ಮೇಲೆ ನಿಮ್ ಮನೆಯೊಳಾಗ್ತಾಳೆ ವಿನಃ ಆ ಮನೆಯೊಳಾಗೋಕ್ ಸಾಧ್ಯವೇ? ಹೇಗೋ ಮದುವೆ ಮುಗಿಸಿ ಆ ಮಗುನ ಮನೆ ಕರ್ಕೊಂಡ್ರು. ಅಮ್ಮ, ನಮ್ ಸ್ಕೂಲಲ್ಲಿ ಡ್ರಾಮಾ ಕಾಂಪಿಟೇಷನ್ ಇದೆ, ಹೋಗ್ಬಿಡ್ತೀನಮ್ಮ. ಹೋಗ್ಬಪ್ಪ, ದೇವ್ರ ಒಳ್ಳೇದ್ ಮಾಡಿ ನೋಡು, ಚೆನ್ನಾಗಿ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕು. ಆಗ್ಲಮ್ಮ. ಅಮ್ಮ, ನಾನ್ ಬರತ್ ತಡವಾಗೋದು. 5 ಗಂಟೆ ಸರಿಯಾಗಿ ಔಷಧಿ ತಗೋ, 5 ನಿಮಿಷ ಬಿಟ್ಬಿಟ್ಟು ಟ್ಯಾಬ್ಲೆಟ್ ತಗೋ. ರೋಹಿಣಿ, ಅಮ್ಮ ಮರ್ತು ನೀನ್ ಮರಿಬೇಡ. ಬರ್ತೀನಮ್ಮ. ನೀನ್ ಬಂದ್ರೆ ಅಮ್ಮನ್ ನೋಡ್ಕೊಳೋರು ಯಾರೇ? ಥ್ಯಾಂಕ್ ಯು. ಇಂದಿನ ನಾಟಕ ಗಂಡು ಗೊಡಲಿ. ಗಂಡು ಕೊಳಿಯ ಗಂಡ ಸಿಗುವುದು ಕೊಳಿಯನಗು. ಹಿಂದಿದೆ ಮಸದದ್ದು ನಲ್ಲದು, ಇರೋ ಇವಳ ಒಳೆಯಾಗಬೇಕು. ಓಕೆ ಚಿರಂಜೀವಿ ಆಗು ಕಂದ, ಚಿರನಾಗು. ತಾಯಿ ಬನ್ನಿ. ರೇಣುಕಾ ಮುಡಿಪಿದು ಅದೇಕೆಂದು ತಿಳಿಯಲು ಆಸೆಯ ಸತ್ತಾವಧಾನ ನಾನು. ಹೊತ್ತು ಹುಟ್ಟುವ ವೇಳೆಗಿಲ್ಲಿ ಹೂ ಕೊಯ್ಯಲಿಕ್ಕೆ ರೇಣುಕಾ ಹೊರ ಹೊರಟು ಅಂತವರ ದರಿದ್ರನ ಅರ್ಜುನ ಸರಸ ಜನ ಕೇಳಿಗಳನ್ನು ಆಡುವುದ ಕಂಡನಲ್ಲಿ ಕಾರ್ತವೀರನ ಕಂಡು ಜವರೆಯಾದಳು ಮನದಿ. ಕಾರ್ತವೀರ್ಯ ಅವನ ಆವಳಿ ಹೆಚ್ಚುವುದು ಅಡಗಿಸಲೇಬೇಕು. ಭಾರ್ಗವ, ಅವನದಿ ಮಾಹಿಷ್ಮತಿ, ಅವನದಿ ಆಶ್ರಮಂ, ಹಾಲಲದ್ದುವನವನೆ ನೀರಲದ್ದುವನವನೆ. ಈ ದಾಸರಿಂದ ನಮಗೆ ಉದ್ಧಾರವಿಲ್ಲವೇನು? ಮನೆ ಮಠವ ನಾಪ್ತರನ್ನು ಇದರಿಂದ ಉಳಿಸಲಿಕ್ಕೆ ಹರಡುವುದು ತೈರನೆ, ಇರುವುದೊಂದೇ ಬರಲಿ. ದುಡುಕದಿರು ಭಾರ್ಗವ, ಅರ್ಜುನನೇ ಗಣಿಯುಂಟು, ಮಾಹಿಷ್ಮತಿಯ ಕೋಟೆ ಕೊತ್ತಲೆ ಉಂಟು, ಸೈನ್ಯ ಸಜ್ಜಿತ ಸಾರ್ವಭೌಮನ ಎದುರಿಂಗೊಬ್ಬ ನೀನೊಬ್ಬ ನೇಗಯ್ಯ ಬಲ್ಲೆ. ನಮಗೇನು ಕಚ್ಚಿಲ್ಲದಿಲ್ಲ, ಮಾಹಿಷ್ಮತಿಯ ಕೋಟೆ ಕೊತ್ತಲಗಳೇಕ್ಕ ರಸವುಗಲಿ ಅಜಲ ಗುಂಡಿಗವುಗಲಿ ಮುರಹರಣ ಬಸಿರ ಹೊಂದಾವರಿಯ ಒಕ್ಕರು ಈ ಔದ್ದ ಗಂಡು ಕೊಡಲಿಯ ಮನೆಯವಗೆ ತೋರಿಸದ ಬಿಡುವನೆ. ಕೈಯಲ್ಲಿರ ಕೊಡಲಿ ಸಮರ ರಂಗದ ನಾನು ಪ್ರಳಯ ಕೋಳಾನಣಂ. ಏರಣಿಸಬೇಡ ಆರ್ಯ, ಹೊಸರ ಕುತ ಹೊನೆಲ್ವರಿಗೆ ಉರುಕಿನಿಂದೊಲವನಲ್ಲ. ಕಲ್ಲು ಕಣ್ಣೀರಿಡುವ ನಾಡ ಸಂಕಟ ಕಂಡು ನನ್ನೆದೆಯಲ್ಲಿರುವ ಬೇಗೆಯನ್ನು ಬಲ್ಲಿರ. ನವಿರಿನಿಂ ಕೂರಿಸಿಯು ತೂಗುತ್ತಿದ ಮೇಲೆ ಯಾವ ಗಳಿಗೆ ಎಲ್ಲಿ ಬೀಳುವುದು ಹೇಳುವರಾರು? ಆರ್ಯ,
ಬಿಲ್ಗೊಡಲಿ ಹಿಡಿದಬೇಕೆ ಹೆಸರ ಬಿಲ್ಗಾರಿಕೆಗೆ, ಕಂಡುಗೊಡಲಿಯು ನಮ್ಮ ಭುಜಕ್ಕೆ ಭೂಷಣವೆಂದು. ಧರ್ಮ ನಮ್ಮಲ್ಲಿರಲು ದೈವ ಬಲ ಉಂಟಮಗೆ, ದೈವ ಬಲ ಒದಗಿ ಕೆಲವು ಸಿದ್ಧವು ನಮಗೆ. ಕದನ ಘೋರವು ರಾಮ, ಭೀಷ್ಮವಿದು ಸಂಗ್ರಾಮಂ, ಸಮರ ಮಾರಿಯ ಸಂಘ ಒಮ್ಮೆ ಮಾಡಿದಾರಾಯ್ತು ಎಂದೆಂದು ಮವಳು ಬಿಡಳು. ಶಕ್ತಿ ಇದ್ದರೂ ಕೂಡ ಯುಕ್ತಿಯೊಂದನೆ ಹೂಡಿ ಹನಿರಕ್ತ ಚೆಲ್ಲದೆಯ ಗೆಲ್ಲುವನೇ ಮಾನ್ಯನ. ದೇವನಿತ್ತುದನ್ನೆಲ್ಲವನ್ನು ಅನುಭವಿಸಬೇಕು. ಆದರೆ ಈ ಮನುಜರ ಅನ್ಯಾಯಗಳ ಸಹಿತ ಹಳವಲ್ಲ, ರಕ್ತ ಹರಿದರೂ ಸಮನೆ, ಹರಿಯದಿದ್ದರೂ ಸಮನೆ. ಅಪ್ಪುದಕ್ಕುದು ಕಂದ, ಪಾಪಿ ಕೇಳಿದ ಮಾರು ಪಾಶವನ್ನು ಕೊಡಲವನು ತಾನಾಗಿ ಸಾಯುವನು. ಸೈರಿಪ್ಪುದು ಸೈರಿಪ್ಪುದು ಎಲಿತು ಕಾಲ ಕೇಳಾರ್ಯ. ಅರ್ಜುನನ ಮನ್ನಿಸುವೆ ನಿನ್ನೊಂದು ಸೂಳು, ಆ ಬಳಿಕ ನಿಮ್ಮ ನುಡಿ ಠಾಟ ಢಾಡಣವೆನಗೆ. ಮನ ರೋಸಿ ಮನ ಹೇಸಿ ಸೈರಣೆಯು ಸೆಹುದಿರುವುದು, ಸ್ವಾತಂತ್ರ್ಯವೆಂಬುಸಿರು ಉಸಿರಾಡಲೆಡೆ ಇಲ್ಲ. ಅದಿರಲಿ ಭಾರ್ಗವ, ನುಡಿಗೆ ನಡೆಸಿದ ನೀನು, ನಿನಗೆ ಮೆಚ್ಚಿದ ನಾನು, ವರವಾವುದೆರವೆ. ಆರ್ಯ ದೋಷ ನಿರ್ಮುಕ್ತಳೇ ಮಾತೆ ಪಾವನಳು, ಕೊಡಲಿ ಕಡಿತದ ಜೊತೆಗೆ ಹೋಯ್ತವಳ ದೋಷ. ಹಾಗಿದ್ದರೆ ಅವಳ ಬದುಕಿಸಬೇಕು. ಉಪದೋರಿ ನಲ್ಲವರ ವಂ ಕೇಳಿದೆ ಅಂತ್ಯಕ್ಕೆ ನಿಶ್ಚಯಂತ ಅವಳ ನೆಚ್ಚರಿಸುವ ಬಾ. ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಗಂಗಾಧರಪ್ಪನವರು ನಾಟಕ ಸ್ಪರ್ಧೆಯ ಫಲಿತಾಂಶಗಳನ್ನು ತಿಳಿಸ್ತಾರೆ. ಉತ್ತಮ ನಟ, ಇದೇ ನಾಟಕದಲ್ಲಿ ಭಾರ್ಗವನ ಪಾತ್ರವನ್ನ ಅತ್ಯುತ್ತಮವಾಗಿ ಅಭಿನಯಿಸಿದ ಕುಮಾರ ರವಿ. ಏನಪ್ಪ, ನಮ್ಮ ಸ್ಕೂಲ್ ಡ್ರಾಮಾ ಕಾಂಪಿಟೇಷನ್ ನನಗೆ ಫಸ್ಟ್ ಪ್ರೈಸ್ ಅಮ್ಮ. ಹೌದೇನಪ್ಪ, ತುಂಬಾ ಸಂತೋಷ, ನನಗೆ ಗೊತ್ತಿತ್ತು ನಿನಗೆ ಬರುತ್ತೆ ಅಂತ. ನೀನ್ ಮಾಡಿದ್ರೆ ನಿನಗೂ ಬರುತ್ತೆ. ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬಂದ. ಏನೇ ಡಾಕ್ಟರ್ ಬಂದಿದ್ರು, ಅಮ್ಮನ್ಗೆ ಟಾನಿಕ್ ಮಾತ್ರೆಗಳನ್ನ ಏನಾದ್ರು ತಪ್ಪೇ ಕೊಡ್ಬೇಕಂತೆ. ಏನನ್ನ ಯೋಚಿಸ್ತಾ ಇದ್ಯಾ? ಏನಿಲ್ಲ, ನಮ್ ಸ್ಕೂಲ್ ಅವ್ರು ಕೊಡೋ ಪ್ರೈಜನ್ನ ಪುಸ್ತಕ ಕೊಡೋ ಬದಲು 50 ರೂಪಾಯಿ ಕ್ಯಾಶ್ ಆಗಿ ಕೊಟ್ಟಿದ್ರೆ ನಮ್ಗೆ ಈ ಸಮಯದಲ್ಲಿ ಎಷ್ಟು ಉಪಯೋಗ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಂಥ ಸಮಯದಲ್ಲಿ ನೀವು ನನಗೆ ಕೊಡೋ ಪ್ರೈಜನ್ನ ಹಣದ ರೂಪದಲ್ಲಿ ಕೊಟ್ರೆ ನೀವು ನನಗೆ ತುಂಬಾ ಉಪಕಾರ ಮಾಡಬೇಕಾಗತ್ತೆ ಸರ್. ರವಿ, ನಿನ್ ಸಮಸ್ಯೆಗಳೆಲ್ಲ ನನಗೆ ಅರ್ಥವಾಗುತ್ತೆ. ಆದ್ರೆ ನಾನು ಯಾವುದಕ್ಕೂ ಸ್ಕೂಲಿನ ಸಮಿತಿ ಅಧ್ಯಕ್ಷರನ್ನ ವಿಚಾರಿಸದೆ ನಾನು ಏನು ಮಾಡೋ ಹಾಗಿಲ್ಲ. ಏನು ವಿಚಾರಿಸಬೇಕಾಗಿ? ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಯಾವಾಗ ಬಂದ್ರಿ ಸರ್? ಆಗ್ಲೇ ಬಂದೆ. ಈ ಹುಡುಗ ನಿಮ್ ಹತ್ರ ಹೇಳ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿದೆ. ಸಾಧಾರಣವಾಗಿ ಹುಡುಗರ ಕೈಗೆ ಹಣ ಕೊಟ್ರೆ ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಪುಸ್ತಕವಾಗಿ ಕೊಡೋದನ್ನ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ಸಣ್ಣ ವಯಸ್ಸಿನಲ್ಲಿ ಇಡೀ ಸಂಸಾರನೇ ತನ್ನ ಮೇಲೆ ಹೊತ್ಕೊಂಡಿರೋ ನಮ್ ರವಿಗೆ ಬಹುಮಾನ ನಗದಾಗಿ ಕೊಡೋದ್ರಲ್ಲಿ ಏನ್ ಆಕ್ಷೇಪಣೆ ಇದೆ? ಈ ಹುಡುಗ ಒಂದು ಸಂಸಾರದ ಜವಾಬ್ದಾರಿಯನ್ನೇ ತನ್ನ ಪುಟ್ಟ ಹೆಗಲ ಮೇಲೆ ಹೊತ್ಕೊಂಡಿದ್ದಾನೆ ಅಂದ್ರೆ ನಿಜವಾಗಿಯೂ ಅಭಿಮಾನ ಪಡೋ ಅಂತ ವಿಷಯ. ಈ ಹುಡುಗ ನಮ್ಮ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆಗಿರೋದಕ್ಕೆ ನಾವು ನಿಜವಾಗಿಯೂ ಹೆಮ್ಮೆ ಪಡಬೇಕು. ನಿನ್ನ ಬಹುಮಾನದ 50 ರೂಪಾಯಿ ಜೊತೆಗೆ ನನ್ನ ಸ್ವಂತ ಹಣ 50 ರೂಪಾಯಿ ಸೇರಿಸಿ ನಿನಗೆ ಒಟ್ಟು 100 ರೂಪಾಯಿ ಕೊಡ್ತಾ ಇದ್ದೆ. ತಗೋಪ್ಪ, ಇದನ್ನ ನಾನು ನಿನಗೆ ಧರ್ಮಾರ್ಥವಾಗಿ ಕೊಡ್ತಿದ್ದೀನಿ ಅಂತ ತಿಳ್ಕೋಬೇಡ. ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ನಿನ್ನ ಆದರ್ಶನ ಎತ್ತಿ ತೋರಿಸೋದಕ್ಕೋಸ್ಕರ ನಾನು ಕೊಡ್ತಾ ಇರೋ ಸ್ಪೆಷಲ್ ಪ್ರೈಸ್ ಅಂತ ತಿಳ್ಕೊ. ತಗೋಪ್ಪ. ತಗೋ ರವಿ, ಅವ್ರು ಕೊಡ್ತಾ ಇರೋ ಬೇಡ ಅಂತ. ಉಪಕಾರ ನಾನು ಎಂದಿಗೂ ಮರೆಯಲ್ಲ ಸರ್. ವಿಶ್ ಯು ಆಲ್ ದಿ ಬೆಸ್ಟ್ ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ,
ಇಲ್ಲಿ ನೋಡಮ್ಮ ಇದನ್ನ. ಏನೋ ಇದು 100 ರೂಪಾಯಿ ನೋಟು. ಎಲ್ಲಿದು ಅಮ್ಮ? ನಮ್ ಸ್ಕೂಲ್ ನನಗೆ ಪ್ರೈಸ್ ಬಂದಿತ್ತಲ್ಲಮ್ಮ, ಅದನ್ನ 50 ರೂಪಾಯಿ ಕ್ಯಾಶ್ ಹಾಕೊಟ್ರು, ಜೊತೆಗೆ ನಮ್ ಸ್ಕೂಲ್ ಪರ್ಸನ್ ಸಂತೋಷ ಪಟ್ಟು 250 ರೂಪಾಯಿ ಸೇರಿಸ್ಕೊಟ್ಟಮ್ಮ. ಹಾಗೇನು, ತುಂಬಾ ಸಂತೋಷ. ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಪ್ಪ. ನೀನೇ ನನ್ ದೇವರಮ್ಮ. ನನ್ ಕಂದ, ದೇವ್ರ ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ದೇವ್ರ ನಿನ್ ಚೆನ್ನಾಗಿಟ್ಟಿರ. ನಮ್ ಸ್ಕೂಲ್ ಅಲ್ಲಿ ಪ್ರೈಸ್ ಬಂದಿದ್ದಪ್ಪ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್. ನೀನ್ 100 ರೂಪಾಯಿ ಕೊಟ್ಟೆ, ಇದು ಈ ತಿಂಗಳ ಸಂಬಳ 512 ರೂಪಾಯಿ. ಈ 100 ರೂಪಾಯಿ ಇಟ್ಕೋ, ಇದು ಕೊನೆ ತಿಂಗಳು. ಯಾವ ತೊಂದರೆ ಇಲ್ಲ, ಸಂಸಾರ ನಿರ್ವಹಿಸಿ ಒಳ್ಳೆ ಹೆಸರು ತಗೊಂಡ್ಬಿಡ್ತೀವಿ ಒಟ್ಟಿನಲ್ಲಿ. ವೆರಿ ಗುಡ್, ವೆರಿ ಗುಡ್. ರೂಪಾಯಿ ಕೊಡು, ಅದೇ ಸೈಕಲ್ ರೇಡಿಯೋ ರಿಪೇರಿ ಕೊಟ್ಟಿದ್ದಾನಂತೆ, ಅದಕ್ಕೆ ರಿಪೇರಿ ಕೊಟ್ಟಿದ್ದಾನಂತ ಶುದ್ಧ ಸುಳ್ಳು. ಏ, ನಿನ್ನ ಮುದ್ದು ಮಗನ ವಿಚಾರ ನಿನ್ಗೇನೆ ಗೊತ್ತು? ಅವನ ವಿಚಾರ ಈಗ ನನಗೆ ಗೊತ್ತಾಗ್ತಾ ಇದೆ. ನೀನು ಅವನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವನ ಸರ್ವನಾಶಕ್ಕೆ ನೀನೇ ಕಾರಣ ಆಗ್ತಾ ಇದೀಯಾ. ನಿಮ್ ದುಡ್ಡೇನು ಖರ್ಚು ಮಾಡ್ತಾ ಇಲ್ವಲ್ಲ, ನಮ್ಮಪ್ಪನ ಮನೆ ದುಡ್ಡು ತಾನೇ ಅವನು ಖರ್ಚು ಮಾಡ್ತಾ ಇರೋದು, ಇದರಿಂದ ನಿಮ್ಗೇನ್ ನಷ್ಟ? ಲೇ, ನಮಗೆ ಆಗ್ತಾ ಇರೋದು ದುಡ್ಡಿನ ನಷ್ಟ ಅಲ್ಲ ಕಣೆ. ನಮ್ಮ ವಂಶಕ್ಕಿರೋ ಒಬ್ಬನೇ ಒಬ್ಬ ಮಗ, ಅವನು ನಮ್ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಅದು ನಮಗೆ ಆಗ್ತಾ ಇರೋ ನಿಜವಾದ ನಷ್ಟ. ಇವತ್ತು ದುಡ್ಡು ಕಳೆದು ಹೋದ್ರೆ ನಾಳೆ ಅದನ್ನು ಸಂಪಾದಿಸಬಹುದು, ಆದ್ರೆ ಅವನ ಭವಿಷ್ಯ ಹಾಳಾದ್ರೆ ಅದನ್ನು ಸರಿ ಮಾಡೋಕ್ಕಾಗುತ್ತೇನೆ? ನೋಡು, ಇವತ್ತೇ ಹೇಳಿದ್ದೀನಿ, ಜಾಗ್ರತೆ. ನನ್ನ ಅನುಮತಿ ಇಲ್ದೇ ನೀನೇನಾದ್ರೂ ಅವನಿಗೆ ದುಡ್ಡು ಕೊಟ್ಟಿಯೋ, ನಿನ್ನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಎಲ್ಲಿ ನಿನ್ನ ಬೀರು ಬೀರು ಕೇಳ್ಕೊಡು. ಕೊಡ್ತೀಯ ಇಲ್ವಾ? ಇದು ನಿನ್ನ ಹತ್ರ ಇದ್ರೆ ತಾನೇ ಅವನು ನಿನ್ನ ಆಟ ಆಡ್ಸೋದು. ಗೋಪಿ ಬರಲಿ, ಈ ಹಣ್ಣು ತೊಗೊಂಡೋಗಿ ನಿಮ್ಮ ಅತ್ತೆ ಮನೆ ಕೊಟ್ಬಿಟ್ರ, ನಮ್ಮ ತೋಟದಿಂದ ಬಂದಿದ್ದು ಅಂತ ಹೇಳು. ಅಪ್ಪ, ಮೈ ಕೈಯೆಲ್ಲ ನೋವಾಗ್ತಾ ಇದೆ. ಸೈಕಲ್ ತಗೊಂಡೋಗೋದಕ್ಕೆ 150 ರೂಪಾಯಿ ಕೊಡಿ, ಬಿಡಿಸ್ಕೊಂಡು ಹಾಗೆ ಕೊಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ, ನೀನ್ ಹೇಳ್ತಾ ಇರೋ ಸುಳ್ಳು ನಿಜ ವಿಚಾರ ಮಾಡಿ ಕೊಡೋದು ತಗೋ. ಹೋಗೋದಪ್ಪ, ತಾಂಡ ಮಾಡ್ಕೊಂಡೋಗ, ತಗೊಂಡೋಗ. ನೀನಿಟ್ಕೊಮ್ಮ, ನಾನು ಹೋಗಲ್ಲ. ಅಯ್ಯೋ, ಹಾಗಂದ್ಬೇಡಪ್ಪ, ನಿಮ್ಮ ಅಪ್ಪರಿಗೆ ಇನ್ನೂ ಸಿಟ್ಟು ಬರುತ್ತೆ.
ಹೋಗಿ ಕೊಟ್ಟು ಬಿಟ್ಟು ಬಾ, ನಾಳೆ ಅವ್ರಿಗೆ ಸಮಾಧಾನ ಮಾಡಿ ಹಣ ಇಸ್ಕೊಡ್ತೀನಿ. ಖಂಡಿತವಾಗಲು ಖಂಡಿತವಾಗಲು ಪ್ರಾಮಿಸ್ ಪ್ರಾಮಿಸ್. ದಾರಿಲಿ ಜಾಗ್ರತೆ ನೋಡ್ಕೊಂಡು ಹೋಗು, ಮೆಲ್ಲಕ್ಕೆ ಹೋಗಪ್ಪ. ರೋಹಿಣಿ, ನಮ್ಗೆ ಈ ತಿಂಗಳು ಹೆಚ್ಚಿನ ಖರ್ಚೇನು ಬರ್ದೇ ಇದ್ರೆ ನನಗೆ ಪ್ರೈಸ್ ಬಂದು ದುಡ್ಡು ಸೇರಿ ಸುಮಾರು 50 ಅಥವಾ 60 ರೂಪಾಯಿ ನೀಡಬಹುದು. ಅಷ್ಟರಲ್ಲೇ ಆತರ ನಂಗೆ ಏನಾಯ್ತು ಪದ್ಮ? ಪದ್ಮ 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 ಏನಾಯ್ತು ಪದ್ಮ ಏನಾಯ್ತು ಹೇಳು ಮೆಲ್ಲಿಗೆ. ಏನಾಗಿಲ್ಲ, ಕಾಯಿಲೆಯಿಂದ ಇನ್ನು ಪೂರ್ತಿ ಚೇತರಿಸ್ಕೊಂಡಿಲ್ಲ, ಅದೆಲ್ಲ ಕಷ್ಟವಾದ ಕೆಲಸಗಳು ಮಾಡೋ ಪ್ರಾರಂಭಿಸ್ಬಿಟ್ಟೆ. ನನ್ಗವ್ರಿಗೂ ಹೇಳ್ಬಾರ್ದಾಗಿತ್ತೆ. ಸಾಸು ನೀರು, ಇನ್ಮೇಲೆ ನಿನ್ ಕಾಯಿಲೆ ವಾಸಿಯವರೆಗೂ ನಾವು ಹೇಳಿದಷ್ಟು ಕೆಲಸ ಮಾಡು. ಹೋಗು, ಬಟ್ಟೆ ಬದಲಾಯಿಸು. ಮರ್ತು ಬೇರೆ ಎಲ್ಲಾದ್ರೂ ಇಟ್ಟಿದ್ದೀನಿ ನೋಡ್ದೀನ? ಇಲ್ಲಪ್ಪ, ಎಲ್ಲ ಇದ್ರಲ್ಲೇ ಇಟ್ಟಿದ್ದೆಪ್ಪ. ಬೀರು ಬೀಗ ಹಾಕಿದ್ದೀನ? ಹಾಕಿದ್ದೆಪ್ಪ. ಬೀಗ ಹಾಕ ಮುಂಚೆ ದುಡ್ಡಿದ್ದೆಲ್ಲ ನೋಡ್ದೆ ನೀನು? ಇಲ್ಲಪ್ಪ. ಅಷ್ಟೊಳಗೆ ಯಾರಾದ್ರೂ? ಹೌದಪ್ಪ, ಯಾರು ಕದ್ಬಿಟ್ಟಿದಾರಪ್ಪ, ಕದ್ಬಿಟ್ಟಿದ್ದಾರೆ. ಯಾರೋ ಕದೀತಾರೆ, ಮನೆ ಒಳಗೆ ಹೊರಗಿನವ್ರು ಯಾರೂ ಬಂದಿಲ್ಲ. ನೀನೇ ಎಲ್ಲಾದ್ರೂ ಮರ್ತಿಟ್ಬಿಟ್ಟಿದ್ದೇವ್. ಸ್ವಲ್ಪ ಚೆನ್ನಾಗಿ ನೋಡಪ್ಪ, ಜ್ಞಾಪಿಸ್ಕೋ. ಇಲ್ಲಮ್ಮ, ಅನ್ನ ದುಡ್ಡನ್ನ ಪೆಟ್ಟಿಗೆಗೆ ಇಟ್ಟಿದ್ದು ನಾನು ನೋಡ್ದೆ. ಹೋಯ್ತಮ್ಮ, ಹೋಯ್ತು ದುಡ್ಡೆಲ್ಲ ಹೋಯ್ತು. ಮುಂದೇನಪ್ಪ ಮಾಡೋದು? ರವಿ, ಯಾಕೆ ಹೊರ್ತಾಯ್ತು? ಅಳ್ಬೇಡಪ್ಪ. ಅಲ್ಲ ಅಂದ್ರೆ ಹೊರಗಿನವ್ರು ಯಾರಾದ್ರೂ ಬಂದು ಕಟ್ಕೊಂಡು ಹೋಗಿರ್ಬೋದೆ. ಇಲ್ಲದೆ ಹೋದ್ರೆ ದುಡ್ಡು ಹೇಗೆ ಹೋಗುತ್ತೆ? ಮನೇಲಿ ಯಾರು ಕಳ್ಳರಿದ್ದಾರೆ? ನಾನು ಎಷ್ಟು ಹೇಳಿದ್ರು ಕೇಳಿದೆ, ದುಡ್ಡಿನ ಜವಾಬ್ದಾರಿನ ಆ ಹುಡುಗನ ತಲೆ ಮೇಲೆ ಹೊರಿಸಿದೆ. ಈಗ ಅವ್ರು ಕೊಡ್ತಿರೋ ಸಂಕ ನನ್ನ ಕೈ ನೋಡೋಕ್ಕಾಗಲ್ಲ ಅಂದ್ರೆ. ಪದ್ಮ, ಹೀಗಾಗುತ್ತೆ ಅಂತ ಯಾರು ಎಣಿಸಿದ್ರು? ಎಲ್ಲ ದೈವೇಚ್ಛೆ, ಇದನ್ನು ತಪ್ಪಿಸ್ಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಏ ರವಿ, ಯಾಕೆ ಹೋಗ್ತಿ? ದುಡ್ಡು ಹೋಗ್ರೆ ಪ್ರಪಂಚ ಮುಳುಗುತ್ತೇನ? ಏನಾಗಿರು ಕೇಳಪ್ಪ, ಹೇಳಿ. ಸಮಾಧಾನ ತಂದ್ಕೊ. ಹೇಗಪ್ಪ ಸಮಾಧಾನ ತಂದ್ಕೊಳ್ಳಿ? ಒಂದು ತಿಂಗಳ ಜೀವನ ಹೇಗಪ್ಪ ನಡೆಯುತ್ತೆ? ನನ್ನ ಅಜಾಗರೂಕತೆಯಿಂದಲೇ ಹೀಗಾಗಿದ್ದಪ್ಪ. ಹೋಯ್ತು ಹೋಯ್ತು ದುಡ್ಡೆಲ್ಲ ಹೋಯ್ತು. ರವಿ, ಕಳೆದು ಹೋದ ಕಕ್ಷಿ ಏನಪ್ಪ ಪ್ರಯೋಜನ? ಸುಮ್ಮನಿರು, ಅಣಬೇಡ. ಇಲ್ಲಮ್ಮ, ನಗ್ತೀನಿ ನಗ್ತೀನಮ್ಮ. ಹೋಯ್ತು ಹೋಯ್ತು ದುಡ್ಡೆಲ್ಲ ಹೋಯ್ತು. ಏನಂದ್ರೆ ಇವ್ರೆಲ್ಲ ಹೋಯ್ತು. ರವಿ, ಏನು ಕಳವಾಯ್ತೆ? ಹೇಳಮ್ಮ, ನಿನ್ ಮನೇಲಿ ಯಾರು ಮಕ್ಕಿದ್ದಾರೆ? ಯಾರಾದ್ರೂ ಹೊರಗಿನ ಬಂದಿದ್ದೇನು? ನಮಗೆ ತಿಳಿದ ಮಟ್ಟಿಗೆ ಯಾರು ಬಂದಿರ್ಲಿಲ್ಲ.
ಮತ್ತೆ ಯಾರು ಬರ್ದಿ ಹಾಗೂ ಹೋಗುತ್ತೆ? ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ನಿನ್ನೆ ನಿನ್ ಮನೆಗೆ ಯಾರ್ಯಾರು ಬಂದಿದ್ರು ಅಂತ. ಇಲ್ಲ ಅಣ್ಣಯ್ಯ, ಯಾರು ಬಂದಿರ್ಲಿಲ್ಲ. ಯಾರು ಬಂದಿರಲಿಲ್ಲ? ಆ ದುಡ್ಡು ಹೋದಾಗಿನಿಂದ ರವಿ ಗರಬಡ್ದಾಗ ಆಗ್ಬಿಟ್ಟಿದ್ದಾನೆ, ಯಾರ ಹತ್ರ ಮಾತಾಡಲ್ಲ. ಏನ್ ಮಾಡೋದಣ್ಣಯ್ಯ? ರವಿ, ಏ ರವಿ, ಇಲ್ಲ ನೋಡು, ನಾನು ಯಾರು ಗೊತ್ತಾಗ್ಲಿಲ್ಲ ನಿನ್ಗೆ. ಹೇಳಿ ಹೇಳು ಹುಚ್ಚಪ್ಪ, ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ, ಅದಕ್ಕೆ ಇಷ್ಟು ಯೋಚನೆ ಮಾಡೋದಿನ ಹೇಳ ರವಿ. ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಶ್ರೀನಾಥಯ್ಯ, ಏನ್ ಪ್ರಯೋಜನ ಹೇಳಿ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಅಂತ ಕೇಳ್ತಾರೆ, ಯಾರನ್ನು ತೋರಿಸೋದು? ಅದು ಒಡವೆ ವಸ್ತುನವರು ಆಗಿದ್ರೆ ಅದ್ರ ಗುರುತು ಹೀಗೆ ಅಂತ ಹೇಳ್ಬೋದು, ಕಳೆದು ಹೋದದ್ದು ನೋಟ್ಗಳು. ಅವ್ರು ಇದನ್ನ ಹ್ಯಾಕ್ ನಡೀತಾರೆ? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದು ಹೋಗೋಕೆ ಸಾಧ್ಯವೇ ಇಲ್ಲ. ಭಯಪಡಬೇಡಿ, ದೇವರಿದ್ದಾನೆ. ಚೆಂಡು ಅವ್ರ ಯೋಚನೆ ಅವ್ರಿಗಾಗಿದ್ದು, ಇವನಿಗೆ ಚೆಂಡು, ಇವನ ಆಟ. ಇರ್ಲಿ ಬಿಡಿ, ಇರ್ಲಿ ಬಿಡಿ, ನಮ್ ಯೋಚನೆ ಅವಕ್ಕೆ ಏನ್ ಗೊತ್ತಾಗುತ್ತೆ? ಇಲ್ಲೆಲ್ಲ ಬಂದು ತಗೊಳ್ಳ. ದೇವ್ರಿದ್ದಾನೆ, ನಿನ್ ದುಡ್ಡು ಎಲ್ಲೂ ಹೋಗೋದಿಲ್ಲ, ಖಂಡಿತ ಸಿಕ್ಕತ್ತೆ, ನಾನು ಬರ್ತೀನಿ. ಅಣ್ಣ ಅಳ್ಬೇಡಿ ಅಣ್ಣ, ನೀ ಅತ್ತ ನಂಗೂ ಅಳುಗಣ. ರವಿ, ನಿಮ್ ಮಾವಯ್ಯ ಈಗ ಹೇಳಿದ್ ಕೇಳಲೇಬೇನು, ದೇವರಿದ್ದಾನೆ, ನನ್ ದುಡ್ಡು ಖಂಡಿತ ಸಿಗುತ್ತಪ್ಪ. ಎಲ್ಲಿದ್ದಾನಮ್ಮ ದೇವ್ರು? ಇಲ್ಲ, ನಿಜವಾಗಿಯೂ ದೇವ್ರಿಲ್ಲಮ್ಮ, ನಾವೇನ್ ತಪ್ಪು ಮಾಡ್ವಿ ನಮ್ಗೆ ಈ ತರ ಶಿಕ್ಷೆ ಕೊಟ್ಟಮ್ಮ? ಇಲ್ಲ, ನಿಜವಾಗಿಯೂ ದೇವ್ರಿಲ್ಲಮ್ಮ. ರವಿ ಬಿಡ್ತು, ಹಾಗೆಲ್ಲ ಮಾತಾಡ್ಬಾರ್ದಪ್ಪ, ಹಾಗೆಲ್ಲ ಮಾತಾಡ್ಬಾರ್ದು. ಇಲ್ಲಮ್ಮ, ಇದೆಲ್ಲ ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಹೇ
ಗತಿ ಮುಂದೇನು, ನಂಬಿದರೆ ಭಯವಿಲ್ಲ ಎಂಬ ನುಡಿ ಸುಳ್ಳೇನು, ಧರ್ಮದಲ್ಲಿ ನಡೆವವರ ಶೋಧನೆಯ ಗುರಿ ಏನು, ನಾನಿನಗೆ ಮಾಡಿರುವ ಅಪರಾಧ ತಾನೇನು, ಕಾಳಿನಲ್ಲಿ ತುಂಬಿರುವ ಕತ್ತಲೆಯ ನೀ ಹರಿಸು, ಮಾಡಿರುವ ಈ ಮನದ ದುಃಖವನ್ನು ನೀ ಮರೆಸು. ಎಲ್ಲಿತ್ತು ಈ ದುಡ್ಡು ನಿನಗೆ? ಎಲ್ಲಿತ್ತು ಬರೋ ಹುಡ್ತಿಯಲ್ವೋ? ಅಯ್ಯೋ ಅಮ್ಮ ಬಾ, ಅಯ್ಯೋ ಬಾ, ನನ್ನ ಜೊತೆ ಬಾ. ಅಮ್ಮ ಅಪ್ಪ ಅಪ್ಪ ಬಿಡಿದ್ದೀರಾ? ಏನ್ ಹೇಳೋದೆ? ನೀನು ನಿಜದಲ್ವಾ? ನಿನ್ ಮಗನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನೊಲಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ರವಿ ಬೇಡ, ಮಗು ಬೇಡಪ್ಪ. ಈ ಅಲ್ಪ ದುಡ್ಡುಗೋಸ್ಕರ ಇಷ್ಟೊಂದು ವ್ಯಥೆ ಪಡಬೇಡ. ಜೀವನದಲ್ಲಿ ಬರೋ ಸಮಸ್ಯೆಗಳಲ್ಲಿ ಇದೇನಮ್ಮ, ದೇವ್ರ ದಯೆ ಇದ್ರೆ ಈ ನಷ್ಟ ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಪರಿಹಾರವಾಗಬಹುದು. ಸಾಕು, ಇನ್ನು ಇದಕ್ಕೋಸ್ಕರ ವ್ಯಥೆ ಪಡೋದು ಬೇಡ. ಯಾಕೆ ಅಂತ ಅವನೇ ಕೇಳಮ್ಮ. ಕುಡಿಕೆ ಮೃತ್ಯು ಕುಡಿಲಿಕ್ಕಾಗುವಂತ ಹಾಗೆ ಇಂಥ ಮಕ್ಕಳಿಂದ ವಂಶನೇ ಹಾಳಾಗುತ್ತಮ್ಮ. ಇಂಥ ಮಕ್ಕಳು ಇದ್ರೆ ಎಷ್ಟು ಸತ್ತರೆ ಬಿಡ್ತು. ಮಗಳು ಏನ್ ಮಾಡಿದಂತೆ? ಮಗಳು ಇದ್ರೆ ಇವತ್ತೇ ಸಾಯಿಸ್ಬಿಡ್ತೀನಿ. ಅತ್ತೆ ನನ್ ಜನ್ಮದಲ್ಲಿ ನಿಂದ ಇಂತ ತಪ್ಪು ಮಾಡಲ್ಲತ್ತೆ, ನನ್ ಕ್ಷಮಿಸತ್ತೆ. ರವಿ ನಿನ್ನೆ ಕಳೆದ ದುಡ್ಡು ಲೆಕ್ಕ ಮಾಡ್ಕೊ, ಸರಿಯಾಗಿದೆ? ಬಹಳ ಸುಲಭ ಸಿಕ್ತಪ್ಪ. ಇವತ್ ಬೆಳಿಗ್ಗೆ ನಾನು ಇಲ್ಲಿ ಬಂದಿದ್ದಾಗ ಯಾರೋ ಹುಡುಗರು ಚೆಂಡು ಹುಡುಗಂತ ಬಂದು ಬೀರು ಕೆಳಗಿಂದ ಅವ್ರ ಚೆಂಡು ಸಮೇತ ಒಂದು ಕಿತ್ತೆ ಹೆಣ್ಣನ್ನು ತೆಗೆದ್ರು. ಆಗ ನನ್ಗೆ ಅನುಮಾನ ಬಂತು ಈ ಕೆಲಸ ಗೋಪಿದೆ ಇರ್ಬೋದೆ ಅಂತ. ಯಾಕಂದ್ರೆ ನಿನ್ನೆ ನಿಮ್ಮ ಮನೆ ಕೊಟ್ಬಿಟ್ಟು ಬಂತ ಅವ್ನ ಕೆಲಸ ಕಿತ್ತೆಯನ್ನು ಕಳಿಸಿದ್ದೆ. ಪದ್ಮ ಹೇಳಿದ್ರು ಇಲ್ಲಿ ಯಾರು ಬಂದೇ ಇರಲಿಲ್ಲ ಅಂತ. ಅನುಮಾನ ಬಂತು ಬಹುಶಃ ನಿಮ್ಗೆ ತಿಳಿದಾಗಿ ಗೋಪಿನೇ ಈ ಕೆಲಸ ಮಾಡಬಹುದು ಅಂತ. ತಕ್ಷಣವೇ ಮನೆಗೆ ಹೋದೆ. ದೇವರದೆಯಿಂದ ಆ ದುಡ್ಡೆಲ್ಲ ಅವನತ್ತಲ್ಲೇ ಇತ್ತು. ನಾನು ಹೇಳಿದ್ದೆ ಪದ್ಮ ನೀವು ಕಷ್ಟಪಟ್ಟ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ ಅಂತ. ಏನಯ್ಯ ನೀನಿಂಥ ಕೆಲಸ ಮಾಡ್ಬೋದಾ? ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿಗಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡು. ಇವರು ಮಗನಾಗಿದ್ದು ನೀನಿಂಥ ಕೆಲಸ ಮಾಡಿದೆ ಅಂತಂದ್ರೆ ಯಾರೂ ನಂಬೋದಿಲ್ಲ. ಇದು ಅವನ್ ತಪ್ಪಲ್ಲ, ಅವನಲ್ಲಿದ್ದು ಒಳ್ಳೆತನನೆಲ್ಲ ಅವನ್ ಮುದ್ದು ಮಾಡಿ 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 ಹಾಳು ಮಾಡಿರ್ಲಿ. ಪುಣ್ಯಾತಿಗೆ ಇನ್ಮೇಲೆ ಹೀಗಾಗಕ್ಕೆ ಅವಕಾಶ ಕೊಡೋದಿಲ್ಲ. ಹೌದು, ನನ್ನ ತಪ್ಪು ನನಗೆ ಈಗ ಗೊತ್ತಾಯ್ತು. ನನ್ನಿಂದಲೇ ಇವನು ಹಾಳಾಗಿತ್ತು. ಈಗ ಅದೆಲ್ಲ ಯಾಕತ್ತಿಗೆ ಮುಖ್ಯ? ಗೋಪಿ ತಾನು ಮಾಡಿದ್ದು ತಪ್ಪು ಅಂತ ತಿಳಿದ್ರೆ ಸಾಕು. ಗೋಪಿ ಅಳಬೇಡ, ನೀನು ತುಂಬಾ ಒಳ್ಳೆಯವನು. ದೇವ್ರ ಹತ್ರ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಇನ್ಮೇಲೆ ಎಂದಿಗೂ ಹಾಗೆ ಮಾಡಲ್ಲ ಅಂತ ಪ್ರಮಾಣ ಮಾಡಿ. ಆಗ್ಲಿ ಅತ್ತೆ. ದೇವರೇ ನನಗೆ ಒಳ್ಳೆ ಬುದ್ಧಿ ಕೊಡು ಸ್ವಾಮಿ, ಇನ್ಮೇಲೆ ಎಂದೆಂದೂ ಈ ತರ ತಪ್ಪು ಮಾಡಲ್ಲ. ನನ್ನನ್ನು ಕ್ಷಮಿಸು ದೇವರೇ. ರವಿ ನಿಮ್ಮಮ್ಮ ಪ್ರತಿನಿತ್ಯವೂ ದೇವರಲ್ಲಿ ನಂಬಿದರೆ ಭಯವಿಲ್ಲ ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಅದರ ನಿದರ್ಶನ ನೋಡಿ ಇಲ್ಲಿದೆ. ನೀನು ಕಳ್ಕೊಂಡಿದ್ದ ದುಡ್ಡು ಸಿಕ್ಕಿದ್ದಲ್ಲದೆ ಇನ್ಮೇಲೆ ಪ್ರತಿ ತಿಂಗಳು ನನಗೆ 100 ರೂಪಾಯಿ ಹೆಚ್ಚಿಗೆ ಸಂಬಳ ಸಿಗುತ್ತೆ. ಇನ್ಮೇಲೆ ನೀವು ಕೇಳಿ ತಕ್ಕೊಡ್ತೀನಯ್ಯ. ಬೇಡಿಯಪ್ಪ,
ನೀವು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿರ್ಲಿಲ್ಲ. ಆದ್ರೆ ನಾನೇ ತಿಳಿದೆ ನಿಮ್ಮ ಹತ್ರ ತಪ್ಪು ಮಾತಾಡಿದೆ. ಸಂಸಾರದ ಕಷ್ಟ ಸುಖಗಳೇನು ಅಂತ ನನಗೆ ಇವಾಗ ಚೆನ್ನಾಗಿ ಅನುಭವಕ್ಕೆ ಬಂತು. ದೇವ್ರು ನಿಮಗೆ ಕೊಟ್ಟಿರೋ ಬಡ್ತಿ ಹಣ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿಯಪ್ಪ. ಮನೆ ಖರ್ಚಿನೆಲ್ಲ ನೀವು ಕೊಡ್ತಿರೋ ಹಣದಲ್ಲೇ ನಡ್ಸ್ಕೊಂಡು ಹೋಗ್ತೀವಿ. ಅಂದ್ರೆ ಇನ್ನು ಮುಂದೆ ನೀವೇ ಜವಾಬ್ದಾರಿ ವಹಿಸ್ಕೊಂಡು ಹೋಗ್ತೀರಾ? ಹೌದಪ್ಪ, ನಾವಿದ್ರಿಂದ ಕಲಿತ ಪಾಠ ಯಾವ ಸ್ಕೂಲಲ್ಲೂ ದೊರೆಯಲ್ಲಪ್ಪ. ಬೇಡಪ್ಪ, ಇದುವರೆಗೂ ನೀವು ವಹಿಸಿದ್ದೆ ಸಾಕು, ಇನ್ ಮುಂದೆ ನಾನು ವಹಿಸ್ಕೊಂಡು. ನೀನು ಹೇಳೋ ತಪ್ಪು ಶ್ರೀನಿವಾಸಯ್ಯ, ನೀನು ಆಲದ ವರ ನೋಡಿದೆಯಲ್ಲ, ಅದ ರೆಂಬೆಗಳು ಉದ್ದವಾಗಿ ಬೆಳ್ಕೊಂಡು ಹೋದಾಗೆಲ್ಲ ಅದು ತಾಯಿ ಮರಕ್ಕೆ ಭಾರವಾಗದಾಗೆ ಅದರಿಂದ ಬಿಳಲು ಬಿದ್ದು ಅದಕ್ಕೆ ಆಧಾರವಾಗಿ ಎತ್ತಿ ನಿಲ್ಸುತ್ತೆ. ಹಾಗೆ ನಿನ್ನ ಮಕ್ಕಳು ನಿನ್ನ ಸಂಸಾರದ ಜವಾಬ್ದಾರಿನೆಲ್ಲ ತಾಯಿ ವಹಿಸ್ಕೊಂಡು ನಿನ್ನ ಭಾರ ಕಡಿಮೆ ಮಾಡಬೇಕು ಅಂತ ಆಸೆ ಪಡ್ತಿರುವಾಗ ನೀನ್ ಯಾಕೆ ಬೇಡಂತೆ? ನಮ್ಮ ದೇಶದಲ್ಲಿ ಒಂದೊಂದು ಕುಟುಂಬದಲ್ಲೂ ರವಿಯಂತ ಒಬ್ಬ ಮಗ ಇದ್ರೆ ಸಾಕು, ನಮ್ಮ ದೇಶವೇ ರಾಮರಾಜ್ಯವಾಗುತ್ತೆ. ಆಲದ ಮರಕ್ಕೆ ಬೀಳಲು ಹೇಗೆ ಆಧಾರವೋ, ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು.